ನಮಸ್ಕಾರ ಸಮಸ್ತ ಆಯುಷ್ ವಾಹಿನಿಯ ವೀಕ್ಷಕರಿಗೆ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೆ ವರ್ಧನ್ ಐವಿಎಫ್ ಸೆಂಟರ್ನ ಸಂತಾನ ಭಾಗ್ಯ ವಿಶೇಷ ನಿರುಪ್ರಸರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ನಾನು ಶಶಿಕಲಾ. ವೀಕ್ಷಕರೇ, ಒಂದು ಮನೆಯಲ್ಲಿ ಮಗು ಇತ್ತು ಅಂದಾಗ ಆ ಕುಟುಂಬದ ನಗುವೇ ಬೇರೆ ತರ ಇರುತ್ತೆ. ಎಷ್ಟೋ ಹೆಣ್ಮಕ್ಳು ತಾನು ತಾಯ್ತನದ ಸುಖವನ್ನ ಅನುಭವಿಸಬೇಕು, ತಾನು ಕೂಡ ಒಂದು ಮಗುವನ್ನ ಹಡಿಬೇಕು, ಆ ಮಗುಗೆ ಮುದ್ದಾಗಿ ಒಂದು ಹೆಸರನ್ನ ಇಡಬೇಕು, ಆ ಮಗುನ ಎತ್ತಿ ಆಡಿಸ್ಬೇಕು, ಈ ರೀತಿ ಎಲ್ಲಾ ಕನಸನ್ನ ಹೊತ್ತಿರ್ತಾಳೆ ಹೆಣ್ಣು. ಆದ್ರೆ ಆಕೆಗೆ ಮಗುನೇ ಆಗೋದಿಲ್ಲ, ಆಕೆ ಬಂಜೆ ಅಂತ ಬಂದಾಗ ಆಕೆಯ ಒಂದು ನೋವು ಪ್ರಸವ ವೇದನೆಗಿಂತಲೂ ತುಂಬಾ ಹೆಚ್ಚಾಗಿರುತ್ತೆ. ಅದನ್ನ ಊಹಿಸೋಕೆ ಮಾತ್ರವಲ್ಲ ಕಲ್ಪನೆಗೂ ಕೂಡ ನಿಲುಕದ್ದು ಅಂತಲೇ ಹೇಳ್ಬೋದು. ಈ ರೀತಿಯಾದ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಒಂದು ಬೆಳಕಿನ ದಾರಿ ಅಂದ್ರೆ ಅದುವೇ ವರ್ಧನ್ ಐವಿಎಫ್ ಸೆಂಟರ್ ಅಂತಲೇ ಹೇಳ್ಬಾಡ್ಬೋದು. ಆ ಒಂದು ಪ್ರಶ್ನೆಯನ್ನ ಕೇಳ್ಬೋದು. ಇನ್ನು ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮುನ್ನ ವರ್ಧನ್ ಐವಿಎಫ್ ಸೆಂಟರ್ನ ಸಿಇಒ ಆದಂತಹ ವೈಭವಿ ಮೇಡಮ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಿಮ್ಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು, ಸೇಮ್ ಟು ಯು. ಇನ್ನು ವರ್ಧನ್ ಐವಿಎಫ್ ಸೆಂಟರ್ನ ಡಾಕ್ಟರ್ ಆದಂತಹ ನವೀನಶ್ರೀ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಡಮ್. ಧನ್ಯವಾದ. ಏನೋ ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ನೇರವಾಗಿ ಕರೆಯನ್ನ ಮಾಡಬಹುದು. ಬಂಜೆತನದ ಕುರಿತಾದ ಯಾವುದೇ ರೀತಿಯ ಪ್ರಶ್ನೆಗಳಿದ್ದಲ್ಲೂ ಕೂಡ ನೇರವಾಗಿ ಕಾರ್ಯಕ್ರಮದಲ್ಲಿ ಕೇಳಬಹುದಾಗಿದೆ. ಏನೋ ನೀವು ಕರೆ ಮಾಡಬೇಕಾದಂತ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. 080 ಸ್ಟಾರ್ಟ್ ಆಗ್ತಕ್ಕಂಥ ನಂಬರ್ಗೆ ಕರೆಯನ್ನ ಮಾಡಿದ್ರೆ ನೇರವಾಗಿ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಪ್ರಶ್ನೆಯನ್ನ ಕೇಳಬಹುದಾಗಿದೆ. ದಯವಿಟ್ಟು ಪುರುಷರಾಗ್ಲಿ ಅಥವಾ ಮಹಿಳೆಯರಾಗ್ಲಿ ಯಾವುದೇ ರೀತಿಯ ನಾಚಿಕೆ ಆಗ್ಲಿ ಮುಜುಗರ ಪಟ್ಕೊಳ್ದಿರಾ, ಈ ಒಂದು ಬಂಜೆತನದ ಕುರಿತಾಗಿ ಯಾವುದೇ ರೀತಿಯ ಪ್ರಶ್ನೆ ಇದ್ರು ನೇರವಾಗಿ ಕರೆಯನ್ನ ಮಾಡಿ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ನಿಮ್ಮಿಂದ ನಿಮಗಾಗಿ ನಡೆಸ್ತಾ ಇರುವಂತಹ ಕಾರ್ಯಕ್ರಮ, ನಿಮ್ಮ ಒಂದು ಆರೋಗ್ಯಕರ ಜೀವನ ಶೈಲಿ ನಮ್ಮ ಆಯುಷ್ ವಾಹಿನಿಯ ಕಳಕಳಿಯ ಕಾಳಜಿ ಅಂತಲೇ ಹೇಳ್ಬೋದು. ಇನ್ನು ಡಾಕ್ಟರ್, ಬಂಜೆತನ ಅಂತ ಬಂದ್ರೆ ಹೆಣ್ಮಕ್ಳ ಒಂದು ವೇದನೆ, ನಿಜವಾಗ್ಲೂ ಪ್ರಸವ ವೇದನೆಗಿಂತಲೂ ಹೆಚ್ಚು ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಬಂಜೆತನ ಒಂದು ಹೆಣ್ಣಲ್ಲಿ ಉಂಟಾಗ್ಲಿಕ್ಕೆ ಏನೆಲ್ಲ ಕಾರಣಗಳಿರ್ಬೋದು? ಸಾಕಷ್ಟು ಕಾರಣಗಳಿದೆ ಬಂಜೆತನಕ್ಕೆ. ಇಲ್ಲಿ ಏನು ಅಂದ್ರೆ, ಅವರು ಋತುಚಕ್ರಗಳು ಮೇನ್ ಬೇಸಿಕಲಿ ಋತುಚಕ್ರದ ಮೇಲೇನೆ ಅವಲಂಬಿತವಾಗಿರುತ್ತೆ. ಏನೇ ಪ್ರೆಗ್ನೆನ್ಸಿ ಇದು ಪ್ರೆಗ್ನೆನ್ಸಿಗೋಸ್ಕರ, ಸೊ ಋತುಚಕ್ರ ಅದು ತುಂಬಾ ಇಂಪಾರ್ಟೆಂಟ್. ಕೆಲವರು ದಪ್ಪ ಇರ್ತಾರೆ ಮತ್ತೆ ರೆಗ್ಯುಲರ್ ಆಗಿ ಸೈಕಲ್ ಆಗೋ ರೆಗ್ಯುಲರ್ ಆಗಿ ಮೆನ್ಸ್ಟ್ರಲ್ ಸೈಕಲ್ಸ್ ಇರೋದಿಲ್ಲ. ಸೊ ಅಂಥವರು ಅಂಥದ್ದು ಪ್ರಾಬ್ಲಮ್ ಇರುತ್ತೆ. ಮತ್ತೆ ಗರ್ಭಕೋಶದ್ದಾಗಲಿ ಅಥವಾ ಟ್ಯೂಬ್ದಾಗಲಿ ಅಥವಾ ಮೊಟ್ಟೆ ಚೀಲದ್ದಾಗಲಿ ಅಥವಾ ಗಂಡ ಇದು ಹೆಣ್ಣಿಗೆ ಸಂಬಂಧಪಟ್ಟಿದ್ದು, ಗಂಡಿಗೆ ಸಂಬಂಧಪಟ್ಟಿದ್ದಾದರೆ ಆತ ಇದು ಎರೆಕ್ಷನ್ದು ಅಥವಾ ಎಜಾಕ್ಯುಲೇಷನ್ದು ಅಥವಾ ವೀರ್ಯಾಣು ಸಂಖ್ಯೆ, ಅದರದ್ದು ಮಾರ್ಫಾಲಜಿ, ಮೊಟಿಲಿಟಿ, ನಾರ್ಮಲ್ ಕೌಂಟ್ಸು, ಅದರೆಲ್ಲ ಇದೆಲ್ಲ ಅವಲಂಬಿತ ಆಗಿರುತ್ತೆ. ಸೊ ಹೆಣ್ಣಿಗೆ ಸಂಬಂಧಪಟ್ಟ ಹಾಗೆ ಗರ್ಭಕೋಶದಲ್ಲಿ ಏನಾದರೂ ಸರ್ವಿಕ್ಸ್ ಅಂದರೆ ಗರ್ಭಕೋಶದ ಬಾಯಿಯಿಂದ ತಗೊಳ್ತು ಅಂದರೆ ಅದರಲ್ಲಿ ಏನಾದರೂ ಅದರದ್ದು ಮ್ಯೂಕೋಸ ಅಂದರೆ ಅದರ ಏನು ಮ್ಯೂಕಸ್ ಸೆಕ್ರೀಷನ್ಸ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಅವರ ಗಂಡಸಿನ ವೀರ್ಯಾಣುಗೆ ಅದು ಅಫೆನ್ಸಿವ್ ಆಗಿ ಬೇರೆ ಆಂಟಿಬಾಡೀಸ್ ಏನಾದರೂ ಇದ್ದಾಗ ಅಲ್ಲಿ ತೊಂದರೆ ಆಗುತ್ತೆ, ಅಂದರೆ ಆಕೆ ಪ್ರೆಗ್ನೆನ್ಸಿ ಆಗೋದು. ನಂತರ ಅಲ್ಲೇನಾದರೂ ಸರ್ವೈಕಲ್ ಸ್ಟೀನೋಸಿಸ್ ಅಥವಾ ಪಾಲಿಪ್ಸ್, ಅದು ವೀರ್ಯಾಣುಗಳನ್ನು ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ, ಆ ಥರ ಬ್ಲಾಕ್ ಮಾಡಿರುತ್ತೆ. ಇನ್ನು ನೆಕ್ಸ್ಟ್ ಗರ್ಭಕೋಶಕ್ಕೆ ಬಂತು ಅಂದರೆ ಆ ಗರ್ಭಕೋಶದ ಪದರ ಅದರಲ್ಲಿ ಏನಾದರೂ ಸೆಪ್ಟಮ್ಸು ಅಥವಾ ಪಾಲಿಪ್ಸು ಅಥವಾ ಎಂಡೋಮೆಟ್ರಿಯಲ್ ಸೈನಿಕೆ ಏನು ಎಂಡೋ ಸೈನಿಕೇಸ್ ಅಂದರೆ ಅಡೆಷನ್ಸ್ ಇರುತ್ತಲ್ಲ ಅದೆಲ್ಲ ಪ್ರಾಬ್ಲಮ್ ಮಾಡುತ್ತೆ. ನಂತರ ಅದು ಫೈಬ್ರಾಯ್ಡ್ಸು ಅಥವಾ ಇದು ಅಡಿನೋಮಯೋಸಿಸು ಇದೆಲ್ಲ ಕಾರಣ ಗರ್ಭಕೋಶದ್ದು. ನೆಕ್ಸ್ಟ್ ಟ್ಯೂಬೇ ಇದರಲ್ಲಿ ಮೇನ್ ಕಾರಣ ಪ್ರೆಗ್ನೆನ್ಸಿಗೆ. ಇಲ್ಲಿ ಏನಂದ್ರೆ ಗರ್ಭಕೋಶದ ಒಳಗಡೆ ವೀರ್ಯಾಣು ಹೋಗಿ ಟ್ಯೂಬಲ್ಲಿ ಈ ವೀರ್ಯಾಣು ಅಂಡಾಣುನ ಮೀಟ್ ಮಾಡಿ ನಂತರ ಅದು ಫರ್ಟಿಲೈಸ್ ಆಗಿ ಅಲ್ಲಿ ಭ್ರೂಣ 3-5 ದಿವಸದೊಳಗೆ ಬೆಳೆದು ನಂತರ ಆ ಭ್ರೂಣ ಟ್ಯೂಬಿಂದ ಗರ್ಭಕೋಶದ ಒಳಗಡೆ ಬಂದು ಅಂಟ್ಕೊಂಡು ನಂತರ ಭ್ರೂಣ ಅದಕ್ಕೆ ಒಳ್ಳೆ ಬ್ಲಡ್ ಸಪ್ಲೈ ತಗೊಂಡು ಭ್ರೂಣ ಗರ್ಭಕೋಶದೊಳಗಡೆ ಬೆಳೆಯುತ್ತೆ. ಸೊ ಇಲ್ಲಿ ಟ್ಯೂಬು ಮೇನ್ ಇಂಪಾರ್ಟೆಂಟ್.
ಅದಾದ ನಂತರ ಈ ಮೊಟ್ಟೆ ಚೀಲ, ಮೊಟ್ಟೆ ಚೀಲದಲ್ಲಿ ಮೊಟ್ಟೆಗಳು ಉತ್ಪತ್ತಿ ಆಗ್ಬೇಕು ಮತ್ತೆ ಅದು ಡಾಮಿನೆಂಟ್ ಆಗಿ ಬೆಳಿಬೇಕು. ಅದರಲ್ಲಿ ಬೆಳೆದು ಅದು ಓವುಲೇಟ್ ಆಗಿ ಅದು ಟ್ಯೂಬ್ ಮುಖಾಂತರ ಬಂದು ಟ್ಯೂಬ್ ಒಳಗಡೆ ಇರಬೇಕು. ಯಾವಾಗ ವೀರ್ಯಾಣು ಅದರೊಳಗಡೆ ಹೋಗಿ ಅದರಲ್ಲಿ ಫರ್ಟಿಲೈಸ್ ಆಗುತ್ತೆ. ಸೊ ಈ ತರ ಗರ್ಭಕೋಶದ ಬಾಯಿ ಆಗಲಿ, ಗರ್ಭಕೋಶ, ಟ್ಯೂಬು ಮತ್ತೆ ಮೊಟ್ಟೆ ಚೀಲ ಇದೆಲ್ಲ ಹೆಂಗಸಿಗೆ ಸಂಬಂಧಪಟ್ಟಂಥದ್ದು. ಗಂಡಸಿಗೆ ವೀರ್ಯಾಣು ಆ ಥರದ್ದೆಲ್ಲ ತುಂಬ ಇಂಪಾರ್ಟೆಂಟು. ಸೊ ಈ ಥರ ತುಂಬ ಕಾರಣಗಳಿರುತ್ತೆ ಹೆಣ್ಣಿಗೆ ಮತ್ತು ಗಂಡಸಿಗೆ ಏನು ಬಂಜೆತನ ಎಲ್ಲಿ ಕಾಡುತ್ತೆ ಅಂದರೆ ಈ ಥರ ಎಲ್ಲ ಕಾರಣಗಳು ಇರುತ್ತೆ. ಒಟ್ಟಾರೆ ಹೇಳೋದಾದ್ರೆ ಹೆಣ್ಮಕ್ಳು ಅಂತ ಬಂದಾಗ ಈ ಒಂದು ಅಂಡಾಶಯ ಆಗಿರ್ಬೋದು, ಮೊಟ್ಟೆಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್, ತುಂಬಾ ಸೂಕ್ಷ್ಮವಾದದ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನು ವೈಭವಿ ಮೇಡಮ್, ಕೌನ್ಸಿಲರ್ ಆಗಿರುವಂತ ನೀವು, ಈಗ ಒಂದು ಗಂಡು ಹೆಣ್ಣು, ಒಂದು ಹೆಣ್ಣು ಬಂಜೆ ಅನ್ ಮಾತ್ರಕ್ಕೆ ಗಂಡಲ್ಲಿ ಏನೋ ಒಂದು ತಪ್ಪಿಲ್ಲ, ಎಲ್ಲ ಹೆಣ್ಮಕ್ಳದೆ ತಪ್ಪಿದೆ, ಆಕೆಯಲ್ಲಿ ಮಾತ್ರ ಒಂದು ದೋಷ ಇದೆ ಅಂತ ಹೇಳ್ತಾರೆ, ಇದಕ್ಕೇನ್ ತಿಳಿಸ್ಕೊಡ್ತೀರಾ ಮ್ಯಾಮ್? ಇದು ತಪ್ಪು ಕಲ್ಪನೆ. ಎಲ್ಲರೂ ಹೇಳೋದು ಅಷ್ಟೇ, ಹೆಣ್ಣಿಗೆ ದೂಷಿಸ್ತಾರೆ ಹಳ್ಳಿ ಭಾಗದಲ್ಲಿ ಆಗಿರ್ಬೋದು, ಈ ಓದ್ಕೊಂಡವರು ಕೂಡ ಹೆಣ್ಣಿಗೆ ದೂಷಿಸ್ತಾರೆ. ಮದುವೆ ಆಗಿ 1 ವರ್ಷ ಆಯಿತು, 2 ವರ್ಷ ಆಯಿತು, ಇನ್ನೂ ಆಗಿಲ್ಲ, ಸೊ ತೋರಿಸಿ ಅಂತ ಅವ್ರಿಗೆ ಹೇಳ್ತಾರೆ. ಆಗಲಿ ತಾವು ಬಂದು ತೋರಿಸ್ಲಿಕ್ಕೆ ರೆಡಿ ಇರೋದಿಲ್ಲ. ಅವ್ರದ್ದು ಯಾವುದೋ ನಾನಾ ಕಾರಣಗಳನ್ನ ಹೇಳ್ತಾ ಇರ್ತಾರೆ, ನಮಗೆ ಟೈಮ್ ಇಲ್ಲ, ನಮಗೆ ಕೆಲಸದ ಒತ್ತಡ ಇದೆ, ಸೊ ನನ್ನಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ನಮಗೆ ಹೆಂಡತಿಗೆ ಪ್ರಾಬ್ಲಮ್ ಇರೋದು. ಸೊ ಈಗ ನಾನು ಹೇಳೋದೇನಂತಂದರೆ, ಅದು ಈಗ ನನ್ನ ಹೆಣ್ಣಿಗೆ ಸಮಸ್ಯೆ ಇದೇನೋ ಅಥವಾ ಗಂಡಿಗೂ ಸಮಸ್ಯೆ ಇದೇನೋ ಅದು ಎರಡನೇ ವಿಷಯ. ಒಂದು ಮಕ್ಕಳಿಲ್ಲ ಅಂತಂದಾಗ ಗಂಡು ಹೆಣ್ಣು ಎರಡೂ ಸಮನಾಗಿ ಭಾಗವಹಿಸ್ಕೋಬೇಕಾಗತ್ತೆ, ಒಬ್ರಿಗೊಬ್ಬರು ಸಪೋರ್ಟ್ ಕೊಡಬೇಕಾಗತ್ತೆ. ಇಬ್ಬರು ಬಂದು ತೋರಿಸ್ಕೊಂಡಾಗ ಅದು ಸರಿ ಹೋಗುತ್ತೆ ಸಮಸ್ಯೆ. ಸಿ ಹೆಣ್ಮಕ್ಳಿಗೆ ನಿಮ್ಮ ಹೆಂಡತಿಗೆ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು, ಗಂಡನಿಗೆ ಪ್ರಾಬ್ಲಮ್ ಇದ್ದರೆ ಹೆಂಡತಿ ಆದಳು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಮೊದಲನೇದಾಗಿ ನೀವಿಬ್ಬರು ಹಾಸ್ಪಿಟಲ್ಗೆ ಬರಲೇಬೇಕು. ಇಲ್ಲಿ ನೀವು ಒಬ್ಬರ ಮೇಲೆ ಒಬ್ಬರು ಹಾಕಿ ದೂಷಿಸಿಕೊಂಡು ಸಮಯನ್ನ, ಕಾಲನ್ನ, ನಿಮ್ಮ ಏಜನ್ನ, ನಿಮ್ಮ ಕ್ವಾಲಿಟಿ ಕ್ವಾಂಟಿಟಿನ ಎಲ್ಲನೂ ಕಳ್ಕೊಂಡ್ಬಿಡಬೇಡಿ. ಈಗ ಸಂಕ್ರಾಂತಿ, ಈ ಸಂಕ್ರಾಂತಿಯಲ್ಲಿ ಏನಾಗುತ್ತೆ, ಸೂರ್ಯನ ಪಥ ತಿರುಗುತ್ತೆ. ಸೂರ್ಯನ ಪಥ ತಿರುಗುತ್ತಂದ್ರೆ ನಮ್ಮ ಭೂಮಿಗೆ ಹೊಸವಾದ ಬೆಳಕನ್ನ ತರುತ್ತೆ. ಈ ಟೈಮಲ್ಲೆಲ್ಲ ಸುಗ್ಗಿ, ಎಲ್ಲ ಕಡೆ ಬೆಳೆಗಳು ಬೆಳೆಯುತ್ತೆ, ಒಂದು ಸುಗ್ಗಿ ಆಚರಣೆಗಳನ್ನ ಮಾಡ್ತಾರೆ. ಈ ಹೊಸ ಬೆಳಕು ಭೂಮಿಗೆ ಬೆಳೆಯಿತ್ತು, ಅದೇ ರೀತಿ ನಿಮ್ಮ ಮೆದುಳಿಗೂ ಬೆಳಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಏನು ಕಾರಣ ಇರಬಹುದು ಏನಿಲ್ಲ, ಒಂದು ವೈಜ್ಞಾನಿಕವಾಗಿ ತಿಳ್ಕೊಳ್ಳೋಣ ಪ್ರಯತ್ನ ಮಾಡಿದರೆ ಒಳ್ಳೆಯದು. ವೈಜ್ಞಾನಿಕ ಅಲ್ಲದೆ ಯಾವುದೋ ಒಂದು ವ್ರತಗಳನ್ನ ಮಾಡೋದು, ಪೂಜೆ ಪುನಸ್ಕಾರಗಳನ್ನ ಮಾಡೋದು, ಹರಕೆ ಹೊತ್ತುಕೊಳ್ಳೋದು, ಏನೆಲ್ಲ ಮಾಡ್ತಾರೆ ಹೆಣ್ಮಕ್ಳು, ಮಕ್ಕಳಿಲ್ಲ ಅಂತಂದರೆ ಮಾಡಿ, ನಿಮ್ಮ ಸಂತೋಷಕ್ಕೆ ನಿಮ್ಮ ನೆಮ್ಮದಿಗೆ ಮಾಡಿ, ಫೈನಲಿ ಸೈಂಟಿಫಿಕ್ ಆಗಿ ತಿಳ್ಕೊಳ್ಳೋದನ್ನ ಪ್ರಯತ್ನ ಮಾಡಿ. ನೀವು ಮಕ್ಕಳಿಲ್ಲ 1 ವರ್ಷ ಅಥವಾ 2 ವರ್ಷ ಆದಮೇಲೆ ಮಕ್ಕಳಿಲ್ಲ ಅಂತಂದರೆ ಫರ್ಟಿಲಿಟಿ ಸೆಂಟರ್ಗೆ ನೀವು ಹೋಗಲೇಬೇಕಾಗಿದ್ದು. ನಾನು ವರ್ಧಾನ್ಗೆ ಏನಕ್ಕೆ ಬರಲಿಕ್ಕೆ ಹೇಳ್ತೀನಿ ಅಂತಂದರೆ, ದ ವರ್ಧಾನ್ ಇಸ್ ದ ಬೆಸ್ಟ್ IVF ಸೆಂಟರ್. ಇಲ್ಲಿ ನಾವು ಟ್ರೀಟ್ಮೆಂಟು ಹಣಕ್ಕಾಗಿ ಮಾಡೋದಿಲ್ಲ. ನೀವು ಹಣ ಕೊಡ್ತೀರಾ, ನಿಮಗೆ ಮಗು ಆಗಲಿ ಬಿಡಲಿ, ನಾವು ಬ್ಲಡ್ ಟೆಸ್ಟ್ ಮಾಡಿದ್ವಿ, ಟ್ರೀಟ್ಮೆಂಟ್ ಕೊಟ್ವಿ, ಆಗಲಿಲ್ಲ ಹೋಗಿ, ಹಾಗಲ್ಲ. ನಮ್ಮಲ್ಲಿ ಏನು ಅಂದರೆ, ಒಂದು ದಂಪತಿ, ಮಕ್ಕಳಿಲ್ಲದ ದಂಪತಿಗಳು ಬಂದಿದ್ದಾರೆ ಅಂತಂದರೆ ಅವ್ರನ್ನ ಕೂಲಂಕುಷವಾಗಿ ನಾವು ಅಭ್ಯಾಸ ಮಾಡ್ತೀವಿ. ಏನಕ್ಕೆ ಅವ್ರದ್ದು, ಅದಕ್ಕೆ ನಾವೆಲ್ಲ ದಾಖಲೆಗಳನ್ನ ತೊಗೊಂಡು ಬರಲಿಕ್ಕೆ ಹೇಳ್ತೀವಿ. ಆ ದಾಖಲೆಗಳಲ್ಲಿ ಏನಿದೆ ಏನಿಲ್ಲ, ಯಾವ ಮೆಡಿಸಿನ್ಸ್ ಅವರಿಗೆ ವರ್ಕೌಟ್ ಆಗಿದೆ, ಯಾವ ಮೆಡಿಸಿನ್ಸ್ ಅವರಿಗೆ ವರ್ಕೌಟ್ ಆಗಿಲ್ಲ, ಮುಂದೆ ಏನು ಮಾಡಬೇಕು ಅನ್ನೋದೊಂದು ಸ್ಟಡಿ ಮಾಡ್ತಾರೆ. ನಮ್ಮಲ್ಲಿ ಈಗಾಗಲೇ ಹೇಳಿದಂಗೆ 25-30 ವರ್ಷ ನುರಿತ ನಮ್ಮಲ್ಲಿ ತಜ್ಞರಿದ್ದಾರೆ. ಅವರು ಎಲ್ಲರಿಗೂ ಇಷ್ಟು ಚೆನ್ನಾಗಿ ತರಬೇತಿ ಮಾಡಿದ್ದಾರೆ ಅಂತಂದರೆ, ನಮ್ಮಲ್ಲಿ ದಂಪತಿಗಳು, ಮಕ್ಕಳಿಲ್ಲದ ದಂಪತಿಗಳು ಬಂದರೆ ಅವ್ರದ್ದು ನೋವು ನಮ್ಮ ನೋವು ಅನ್ನೋ ರೀತಿಯಿಂದ ನಾವು ವಿಚಾರ ಮಾಡ್ತೀವಿ. ಅವ್ರದ್ದು ಫೇಲ್ಯೂರ್ ಆಯ್ತಂದರೆ ನಾವು ಅಯ್ಯೋ ಫೇಲ್ಯೂರ್ ಆಯ್ತಾ, ಈಗ ಯಾಕಾಯಿತು, ಚೆನ್ನಾಗಿತ್ತಲ್ಲ, ಏನು ಮಾಡಬೇಕು ಮುಂದೆ ಅನ್ನೋದು ತಲೆ ಕೆಡಿಸ್ಕೊಳ್ತೀವಿ. ಪ್ರತಿಯೊಬ್ಬರು ನಮ್ಮ ಎಂಬ್ರಾಲಜಿಸ್ಟ್ ಟೀಮಿಂದ ಹಿಡ್ಕೊಂಡು ಸ್ಟಾಫ್ ನರ್ಸ್ ಇಟ್ಕೊಂಡು ಡಾಕ್ಟರ್ಸ್ ಇಟ್ಕೊಂಡು ಎಲ್ಲರೂ ವಿಚಾರ ಮಾಡ್ತಾರೆ. ಸೊ ಅದಕ್ಕೆ ನೀವು ವರ್ಧಾನಿಗೆ ಬನ್ನಿ, ನಿಮಗೆ ಮಕ್ಕಳಾಗುತ್ತೆ. ಸೊ ಹೇಗೆ ಈಗ ಸುಗ್ಗಿ ಇದೆ, ಸುಗ್ಗಿ ನಡೀತಾ ಇದೆಲ್ಲ, ನಿಮ್ಮನಲ್ಲೂ ಒಂದು ಸುಗ್ಗಿ ಆಚರಣೆಗಳನ್ನ ಮಾಡಿ ಮಗು ಮಾಡಿಕೊಂಡು ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಮಗು ಆಗೋದಿಲ್ಲ, ಆಕೆ ಬಂಜೆ, ಆದರೆ ಹೇಳೋದು ತುಂಬಾ ಸುಲಭ. ಆದರೆ ಸಮಸ್ಯೆ ಯಾರಲ್ಲಿದೆ ಅದನ್ನು ಮೊದಲು ಕೂಲಂಕುಷವಾಗಿ ಯೋಚನೆ ಮಾಡಿ ವಿಚಾರ ಮಾಡಿ ನೋಡಿದಾಗ ಗೊತ್ತಾಗುತ್ತೆ, ಸಮಸ್ಯೆ ಗಂಡಿನಲ್ಲಿದೆ ಅಥವಾ ಹೆಣ್ಣಿನಲ್ಲಿದೆ. ಇಬ್ಬರಲ್ಲಿ ಯಾರಿಗಾದರೂ ಇರಲಿ, ಆದರೆ ಹೊಂದಾಣಿಕೆ ತುಂಬಾ ಮುಖ್ಯ. ಯಾಕಂದರೆ ಗಂಡ ಹೆಂಡತಿ ಸಂಬಂಧ ದೇವರು ಬರೆದಂಥ ಸಂಬಂಧ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ದಯವಿಟ್ಟು ವೀಕ್ಷಕರೇ, ಕಾರ್ಯಕ್ರಮದ ಮುಖಾಂತರ ನಾವು ಕೂಡ ನಿಮ್ಮ ಬಳಿ ಕೇಳೋದೊಂದೇ, ಬಂಜೆತನ ಕಾಡ್ತಿದ್ಯಾ, ಅದಕ್ಕೆ ಯಾರನ್ನು ದೋಷಣೆ ಮಾಡಬೇಡಿ, ಅದಕ್ಕೆ ಉತ್ತಮವಾದ ಚಿಕಿತ್ಸೆಯನ್ನು ತೆಗೆದುಕೊಳ್ಳಿ. ಅದಕ್ಕಾಗಿ ಭರವಸೆಯ ಬೆಳಕು ಅಂದರೆ ಇದು ವರ್ಧನ್ IVF ಸೆಂಟರ್. ಹಾಗಾಗಿ ಟೋಟಲ್ ಆಗಿ 2 ಶಾಖೆಗಳಿದೆ. ಬೆಂಗಳೂರಿನ ರಾಜಾಜಿನಗರ್ನಲ್ಲಿ ಒಂದು ವರ್ಧನ್ IVF ಸೆಂಟರ್ ಇದೆ, ಮತ್ತೊಂದು ಬಾಣಸ್ವಾಡಿಯಲ್ಲಿದೆ. ಯಾವ ಒಂದು ಬ್ರಾಂಚ್ ನಿಮಗೆ ಸಮೀಪವಾಗುತ್ತೋ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾರಂತ ನಂಬರ್ಗೆ ಕರೆಯನ್ನು ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ತೆಗೆದುಕೊಂಡು ಹಾಗೆ ವಿಳಾಸವನ್ನು ತೆಗೆದುಕೊಂಡು ನೀವು ಹೋಗಿ ಒಮ್ಮೆ ನಿಮಗೆ ಚೆಕಪ್ ಮಾಡಿಸ್ಕೊಂಡು ಒಂದು ಮಗುವನ್ನ ಪಡಿಬಹುದು. ಇನ್ನು ಕಾರ್ಯಕ್ರಮದಲ್ಲಿ ಕರೆ ಇದೆ, ಮಾತನಾಡಿಸೋಣ. ಹಲೋ, ನಮಸ್ತೆ, ನಿಮ್ಮ ಹೆಸರು? ಸುರೇಶ್ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
ಡಾಕ್ಟರ್ ಇದಾರೆ, ನಿಮ್ಮ ಪ್ರಶ್ನೆ ತಿಳಿಸಿ ಸರ್. ನಮಸ್ತೆ ಸರ್, ಮಾತಾಡಿ. ಹಲೋ. ಹಲೋ ಮೇಡಮ್, ಮಿಸ್ಟರ್ ಸುರೇಶ್ ಸರ್ ಏನು ಅಂತ ಅಂದ್ಬಿಟ್ಟು. ಹೇಳಿ ಸುರೇಶ್. ನಮ್ಗಾಲೆ 12 ವರ್ಷ ಆಯ್ತು, ಮಕ್ಕಳಾಗಿಲ್ಲ. ಐವಿಎಫ್ ಎಲ್ಲ ಮಾಡಿಸಿದ್ವು, 2-3 ಸಲ ಮಾಡಿಸ್ತು. ಓಕೆ, ಐವಿಎಫ್ ಅಂದ್ರೆ ಎಷ್ಟು ಭ್ರೂಣಗಳು ಬಂದಿತ್ತು ಸರ್ ನಿಮಗೆ? ಮೇಡಮ್ ಭ್ರೂಣಗಳು ಎಷ್ಟಾಗಿ ಎಷ್ಟು ಬಂದಿತ್ತು? ಅದೇನು ಹೇಳಿಲ್ಲ ಮೇಡಮ್, ಅವರು ಅಂತ 3 ಸಲ ಮಾಡಿಸಿದ್ರು. ಇಲ್ಲೇ ಮೈಸೂರಲ್ಲೇ ಮಾಡಿಸ್ತು, ಚಿತ್ರ ಹಾಸ್ಪಿಟಲ್ ಅಂತ. ಅದನ್ನ ಏನು ನಮ್ದು ಸಹ ಅವರು ವೀರ್ಯನ ಚೆಕ್ ಮಾಡಿಲ್ಲ, ಏನಿಲ್ಲ. ಸ್ವಲ್ಪ ವೀರ್ಯನ ನಿಮ್ಗೆ ಸ್ವಲ್ಪ ಕಮ್ಮಿ ಕಡಿಮೆ ಅಂದ್ರು. ಅದೆಲ್ಲ ಆದ್ಮೇಲೆ ಒಂದು 6 ತಿಂಗಳು ಸ್ವಲ್ಪ ಗ್ಯಾಪ್ ಬಿಟ್ಟು ಆಮೇಲೆ ಒಳಗಡೆ ಇದು ಗರ್ಭಕೋಶ ಒಳಗಡೆ ಗೆಡ್ಡೆ ಬೆಳೀತು. ಐವಿಎಫ್ ಮಾಸದ್ಮೇಲೆ ಒಂದ್ 2-3 ತಿಂಗಳು ಗ್ಯಾಪ್ ಆದ್ಮೇಲೆ. ಓಕೆ ಓಕೆ. ಆದ್ಮೇಲೆ ಮತ್ತೆ ಆಪರೇಷನ್ ಎಲ್ಲ ಮಾಡಿಸಿ, ಅದು ಆಪರೇಷನ್ ಎಲ್ಲ ಮಾಡಿಸ್ಬಿಟ್ಟು ಅದೇ ರೀತಿ ಅದನ್ನ ಗರ್ಭಕೋಶ ಇದೇ ಇದ್ ಮಾಡಿಲ್ಲ, ಅದ್ರ ಗೆಡ್ಡೆ ಮಾತ್ರ ಇದೇನೋ ತೆಗೆದ್ರು ಅಷ್ಟೇ. ಓಕೆ. ಅವ್ ತುಂಬಾ ದಿನದಿಂದ ಬರ್ಬೇಕು ಅಂತ ಇದೀವಿ ಮೇಡಮ್, ಲೈವ್ ಸಿಕ್ಕಿದ್ದೆ ಇಲ್ಲ ಇಲ್ಲಿ, ಇವಾಗೇನೋ ಸಿಕ್ಕಿದೆ. ಆಯ್ತು ಸರ್. ಇವಾಗ ನಿಮ್ದು ಏನು ಪರೀಕ್ಷೆಗಳು ಏನೇನು ಇದೆಯೋ, ಯಾಕಂದ್ರೆ 3 ಸತಿ ಐವಿಎಫ್ ಫೇಲ್ಯೂರ್ ಆಗಿದೆ, ಫಾಲೋಡ್ ಬೈ ಹಿಸ್ಟ್ರೋಸ್ಕೋಪಿ ಮೋಸ್ಟ್ಲಿ ಪಾಲಿಪೆಕ್ಟಮಿ ಆಗಿದೆ ಅನ್ಸುತ್ತೆ ನಿಮಗೆ ನಿಮ್ಮ ವಯಸ್ಸಿಗೆ. ಸೊ ಅದು ಏನೇನು ರಿಪೋರ್ಟ್ಸ್ ಗಳೆಲ್ಲ ಇದೆಯೋ ಅದು ನಾವು ನೋಡ್ತೀವಿ, ಅದನ್ನ ಕೂಲಂಕುಷವಾಗಿ ಪರೀಕ್ಷೆ ಮಾಡಿ ನಿಮ್ಗೆ ಸೂಕ್ತ ಟ್ರೀಟ್ಮೆಂಟ್ ಅನ್ನ ಕೊಡ್ತೀವಿ. ಸೊ ಇಲ್ಲಿ ಏನಾಗಿದೆ ಅಂದ್ರೆ ಐವಿಎಫ್ ಫೇಲ್ಯೂರು ಮತ್ತೆ ಹಿಸ್ಟ್ರೋಸ್ಕೋಪಿ ಪಾಲಿಪೆಕ್ಟಮಿ ಆದ್ಮೇಲೆ ಈಗ ಭ್ರೂಣಗಳಂತೂ ಮೋಸ್ಟ್ಲಿ ಇರಲ್ಲ ಅಂತ ಅನ್ಸುತ್ತೆ. ಸೊ ನಿಮ್ದೆಲ್ಲ ರಿಪೋರ್ಟ್ಸ್ಗಳನ್ನ ತಗೊಂಡ್ ಬನ್ನಿ ಸರ್, ಅದ್ರಲ್ಲಿ ನೋಡಿಕೊಂಡು ನಿಮ್ ನಾವು ಸೂಕ್ತ ಟ್ರೀಟ್ಮೆಂಟ್ ಅನ್ನ ಕೊಡೋಣ ನಮ್ಮ ವರ್ಧಾನ್ ಫರ್ಟಿಲಿಟಿ ಸೆಂಟರ್ ಅಲ್ಲಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ, ಮಾತನಾಡೋಣ. ಹಲೋ. ಹಲೋ, ನಮಸ್ತೆ. ನಿಮ್ಮ ಹೆಸರು? ಮೇಡಮ್ ನಾವು ಶಶಿಕಲಾ ಶಿವಕುಮಾರ್ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದೀರಾ? ಚಿತ್ರದುರ್ಗ ಮೇಡಮ್. ವೈಭವಿ ಮೇಡಮ್ ಇದಾರೆ, ಮಾತನಾಡಿ. ಹಲೋ. ನಮಸ್ತೆ ಸರ್, ಹೇಳಿ ಸರ್. ಸರ್ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ ಸರ್, ಕರೆ ಸಿಕ್ಕಿದೆ. ನಿಮ್ಮ ಪ್ರಶ್ನೆಯನ್ನ ತಿಳಿಸಿ. ಮೇಡಮ್ ನಮಸ್ತೆ. ಮೇಡಮ್. ನಮಸ್ತೆ ಸರ್, ಹೇಳಿ ಸರ್, ನಿಮ್ ಪ್ರಶ್ನೆ ಏನು? ನಮ್ ಪ್ರಶ್ನೆ ಏನಿಲ್ಲ ಮೇಡಮ್, ನಮ್ ಮನೆಯವರಿಗೆ ಮೆನ್ಸಸ್ ಆದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಈಗ ಏಜ್ ಬಂದ್ರು ನನಗೆ 45 ಇದೆ. ಓಕೆ. ನಮ್ ಮನೆಯವರಿಗೆ 35 ಇದೆ. ಓಕೆ. ಹಂಗಾಗಿ ಈಗ ಮೊನ್ನೆ ಒಂದ್ಸತಿ ಆಗಿತ್ತು. ಓಕೆ. ಈಗ ಮೊನ್ನೆ ಆಗಿ ಅದು ಅಬಾರ್ಷನ್ ಆಯ್ತು. ಓ, ಮಗು ಇಲ್ವಾ ಸರ್ ನಿಮ್ಗೆ? ಇಲ್ಲ ಇಲ್ಲ ಮೇಡಮ್, ಇಲ್ಲ. ಎಷ್ಟು ತಿಂಗಳಿಗೆ ಅಬಾರ್ಷನ್ ಆಯ್ತು? 4 ತಿಂಗಳಿಗೆ, 3.5 ತಿಂಗಳು 4 ತಿಂಗಳಾಯ್ತು ಮೇಡಮ್. ಹಾ, ಏನಕ್ಕಾಯ್ತು ಅಂತ ನೀವು ತಿಳ್ಕೊಂಡ್ರ? ಮೇಡಮ್ ಅದೇ ಸರಿಯಾದ ಇದು ಬೆಳವಣಿಗೆ ಇಲ್ಲ ಅಂತ. ಬೆಳವಣಿಗೆ ಇಲ್ಲ ಅಂತ ಹೇಳಿದ್ರು. ಓಕೆ. ಫಸ್ಟ್ ಹಾಗಾಗಿದ್ರು ಎರಡನೇ ಟೈಮ್ ಹಾಗಾಗುತ್ತೆ ಅಂತ ಏನು ಇರೋದಿಲ್ಲ ಸರ್. ನೀವು ಒಂದ್ಸಲ ಮತ್ತೆ ನ್ಯಾಚುರಲಿ ಕನ್ಸೀವ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಚೆಕ್ ಮಾಡಿದಾಗ ಕರೆಕ್ಟ್ ಆಗಿ ನೀವು 15 ದಿವಸಕ್ಕೊಮ್ಮೆ ನೀವು ಚೆಕ್ ಮಾಡಿಸ್ತಾ ಇರಬೇಕು. ಮಗು ಪ್ರೆಗ್ನೆನ್ಸಿ ಆದ್ಮೇಲೆ, ನೆಕ್ಸ್ಟ್ ಹಾರ್ಟ್ ಬೀಟ್ ಬಂತಾ ಇಲ್ಲ, ಹಾರ್ಟ್ ಬೀಟ್ ಆದ್ಮೇಲೆ ನಾವು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ಬೇಕಾಗುತ್ತೆ 15 ದಿವಸಕ್ಕೊಮ್ಮೆ. ಅವಾಗ ನಮ್ಗೇನು ಸಪೋರ್ಟಿವ್ ಪ್ರೊಡಕ್ಟಿವ್ ಏನ್ ಮೆಡಿಸಿನ್ಸ್ ಕೊಡ್ತಾರಲ್ಲ ಅದನ್ನ ನೀವು ತಗೊಳ್ಳಿ, ಮತ್ತೆ ಆರಾಮಾಗಿ ಮಗು ಬೆಳೆಯುತ್ತೆ, ತೊಂದರೆ ಇಲ್ಲ ಏನು. ಈಗ ಇದ್ರ ಕನ್ಸೀವ್ ಆಗಿರೋದ್ರಿಂದ ಯೂಟ್ರಸ್ ಚೆನ್ನಾಗಿದೆ ಅಂತ ನಮ್ಗೆ ಗೊತ್ತಾಯ್ತು. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಏನೋ ವೀಕ್ಷಕರೇ, ನೀವು ನೋಡ್ತಾ ಇದೀರಾ ವರ್ಧನ್ ಐವಿಎಫ್ ಸೆಂಟರ್ ಸಂತಾನ ಭಾಗ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕೂಡ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ಮುಜುಗರ ಪಟ್ಕೊಳ್ದಿರಾ, ಕರೆಯನ್ನ ಮಾಡಬಹುದು. ಬಂಜತನದ ಕುರಿತಾದ ಯಾವುದೇ ರೀತಿಯ ಪ್ರಶ್ನೆಗಳಿದ್ದಲ್ಲಿ ನೇರವಾಗಿ ಡಾಕ್ಟರ್ ಬಳಿ ಅಥವಾ ವೈಭವಿ ಮೇಡಮ್ ಬಳಿ ಕೇಳಬಹುದಾಗಿದೆ. ಮತ್ತೊಂದು ಕರೆ ಇದೆ, ಮಾತನಾಡಿಸೋಣ. ಹಲೋ. ಏನೋ ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡುವಾಗ ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಟಿವಿಯನ್ನ ನೋಡ್ಕೊಂಡು ಮಾತನಾಡಬೇಡಿ. ಯಾಕಂದ್ರೆ ನಿಮ್ಗೆ ಕರೆ ಸಿಗೋದೇ ಕಷ್ಟ ಇರುತ್ತೆ. ಅಂದ್ರೆ ಕರೆ ಸಿಕ್ಕಾಗ ನೀವು ಟಿವಿ ನೋಡ್ಕೊಂಡು ಮಾತನಾಡುವಾಗ ಕರೆ ಕಟ್ ಆಗುತ್ತೆ, ನಿಮ್ಮ ಒಂದು ಸಮಸ್ಯೆ ಇಲ್ಲಿ ಗೊತ್ತಾಗೋದಿಲ್ಲ. ಇನ್ನು ಡಾಕ್ಟರ್, ಮೊದಲನೇದಾಗಿ ಒಂದು ಹೆಣ್ಣು ಪ್ರೆಗ್ನೆಂಟ್ ಆಗಬೇಕು ಅಂದ್ರೆ ಆ ಒಂದು ಋತುಚಕ್ರ ಏನಿದೆ ತುಂಬಾನೇ ಇಂಪಾರ್ಟೆಂಟ್ ಅಂತ ನೀವು ಹೇಳ್ತಾ ಇದ್ದೀರಾ. ಎಷ್ಟೋ ಜನ ಹೆಣ್ಮಕ್ಳಿಗೆ ಆ ಒಂದು ಪೀರಿಯಡ್ ಸಮಯದಲ್ಲಿ ಎವಿ ಹೊಟ್ಟೆ ನೋವು ಬರುವಂತದಾಗಿರ್ಬೋದು, ಅಥವಾ ವಾಮಿಟ್ ಸೆನ್ಸೇಷನ್ಸ್ ಆಗಿರ್ಬೋದು, ತುಂಬಾ ಸುಸ್ತಾಗುವಂತದಾಗಿರ್ಬೋದು, 2-3 ತಿಂಗಳು ಈ ರೀತಿ ಮನ್ಸಸ್ ಆಗೋ ಪ್ರಾಬ್ಲಮ್ ಕೂಡ ಇರುತ್ತೆ. ಇದ್ರ ಬಗ್ಗೆ ಮಾತನಾಡೋಣ, ಕರೆ ಇದೆ. ಹಲೋ. ಹಲೋ, ನಮಸ್ತೆ. ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನಾನು ಸುನಿಲ್ ಅಂತೇಳಿ. ಡಾಕ್ಟರ್ ಇದಾರೆ, ನಿಮ್ಮ ಪ್ರಶ್ನೆ ತಿಳಿಸಿ. ಓಕೆ ಮೇಡಮ್, ನಾವು ಮದುವೆ ಆಗಿ 2 ಇಯರ್ ಆಯ್ತು ಮೇಡಮ್. ಪ್ರೆಗ್ನೆನ್ಸಿ ಆಗಿಲ್ಲ ಇನ್ನು ಕೂಡ, ಒನ್ ಟೈಮ್ ಕೂಡ ಆಗಿಲ್ಲ. ಒಂದ್ಸಲ ಡಾಕ್ಟರ್ ತೋರಿಸಿದ್ದು, ಒಂದ್ಸಲ ಸ್ಕ್ಯಾನಿಂಗ್ ಮಾಡಿದ್ರೆ ಏನ್ ತೊಂದರೆ ಇಲ್ಲ ಅಂತ ಹೇಳಿದ್ರು.
ಇರ್ರೆಗ್ಯುಲರ್ ಪೀರಿಯಡ್ ಆಗಿತ್ತು, ಅದಕ್ಕೆ ಟ್ಯಾಬ್ಲೆಟ್ ತಗೊಂಡಿದ್ದು. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದ್ಸಲ ಟೆಸ್ಟ್ ಮಾಡಿದಾಗ PCOS ಸಮಸ್ಯೆ ಇದೆ ಅಂತೇಳಿ ಸ್ಕ್ಯಾನಿಂಗ್ ಅಲ್ಲಿ ಬಂತು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಸರ್, PCOS ಅಂತ ಅಂದ್ರೆ ಇರ್ರೆಗ್ಯುಲರ್ ಸೈಕಲ್ಸ್ ಅಂತ. ಸೊ ಇರ್ರೆಗ್ಯುಲರ್ ಸೈಕಲ್ ಅಲ್ಲಿ ನಿಮ್ಮ ವೈಫ್ ಏನಾದ್ರೂ ವೈಟ್ ಗೇನ್ ವೈಟ್ ಜಾಸ್ತಿ ಇದ್ದಾರಾ ಸರ್ ಅವರು? ಇಲ್ಲ ಸರ್, ಹಾಗೇನಿಲ್ಲ ಮೇಡಮ್. ಹಾಗೇನಿಲ್ಲ. ಸೊ ಕೆಲವೊಂದ್ಸತಿ ನಾರ್ಮಲ್ ವೈಟ್ ಇರೋರ್ಗು PCOS ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ಇರ್ರೆಗ್ಯುಲರ್ ಪೀರಿಯಡ್ ಆಗಿರ್ತಿತ್ತು ಮುಂಚೆ, ಇವಾಗ ಒಂದ್ 3 ಮಂತ್ಸ್ ಇಂದ ಕರೆಕ್ಟ್ ಆಗಿದೆ. ಓಕೆ ಓಕೆ. 26 ಅಥವಾ 28 ಡೇಸ್ ಗೆಲ್ಲ ಆಗ್ತಿದ್ದಾರೆ. ಈ ಸಲ 33 ಡೇಸ್ ಆಗಿದೆ, ಇನ್ನು ಕೂಡ ಆಗಿಲ್ಲ, ಏನಂತ ಗೊತ್ತಾಗ್ತಿಲ್ಲ. ಒಂದ್ಸತಿ ಚೆಕ್ ಮಾಡಬಹುದು ಸರ್, UPT ಚೆಕ್ ಮಾಡಬಹುದು. ಹೌದು, 33 ಡೇಸ್ ಗೆ ಮಾಡಬಹುದಾ? ಆ ಮಾಡಬಹುದು. ಯಾವ ತರ ಅಂತ ಗೊತ್ತಾಗ್ಲಿಲ್ಲ ಸರ್. ಇವಾಗ ನಾರ್ಮಲ್ ಆಗಿ ಸೈಕಲ್ಸ್ 3-4 ಡೇಸ್ ಪರ್ 28 ಡೇಸ್, 28-30 ಡೇಸ್ ಮ್ಯಾಕ್ಸಿಮಮ್. ಸೊ ಈಗ 33 ಡೇಸ್ ಆಗಿದೆ, 3 ಡೇಸ್ ಎಕ್ಸ್ಟ್ರಾ ಆಗಿದೆ. ಸೊ ಹಂಗಿದ್ದಾಗ ಚೆಕ್ ಮಾಡಬಹುದು, ಇನ್ ಕೇಸ್ ನೆಗೆಟಿವ್ ಬಂತು ಅಂದ್ರು. ಸೊ ಅವರು ರೆಗ್ಯುಲರ್ ಆಗಿ ಫಿಸಿಕಲ್ ಆಕ್ಟಿವಿಟಿ ಇರಬೇಕು, ಡೈಲಿ ಒಂದ್ ಅರ್ಧ ಗಂಟೆ ಬೆಳಗ್ಗೆ ಸಂಜೆ ವಾಕಿಂಗ್ ಮಾಡಬೇಕು. ಸೊ ಸಣ್ಣ ಅಂದ್ರೆ ವೈಟ್ ಕಮ್ಮಿ ಇದ್ರು PCOS ಚಾನ್ಸಸ್ ತುಂಬಾ ಇರುತ್ತೆ. ಸೊ ರೆಗ್ಯುಲರ್ ಫಿಸಿಕಲ್ ಆಕ್ಟಿವಿಟಿ ಇದ್ದಾಗ ಮೆನ್ಸ್ಟ್ರುಯಲ್ ಸೈಕಲ್ಸ್ ರೆಗ್ಯುಲರ್ ಆಗುತ್ತೆ. ಯಾಕಂದ್ರೆ ನೀವು ಹೇಳಿದ್ರೆ ಮುಂಚೆ ನಾರ್ಮಲ್ ಸೈಕಲ್ಸ್ ಇತ್ತು, ಈಗ ಮತ್ತೆ ಸೆಕೆಂಡ್ ಸ್ಕ್ಯಾನ್ ಅಲ್ಲಿ PCOS ಕಂಡು ಬಂದಿದೆ ಅಂತ. ಸೊ PCOS ಅಂತ ಅಂದ್ರೆ ಈ ತರ ಇರ್ರೆಗ್ಯುಲರ್ ಸೈಕಲ್ಸ್, ಆಮೇಲೆ ವೈಟ್ ಗೈನಿಂಗ್ ಜಾಸ್ತಿ ಇರುತ್ತೆ. ಸೊ ರೆಗ್ಯುಲರ್ ಆಗಿ ಫಿಸಿಕಲ್ ಆಕ್ಟಿವಿಟಿ ಮಾಡಿ ನಂತರ ಈಗ ಮಾತ್ರೆಗಳನ್ನೆಲ್ಲ ಕರೆಕ್ಟ್ ಆಗಿ ತಗೊಂಡಾಗ ಅವ್ರದ್ದು ಏನು ಅಂಡಾಶಯಗಳು ರೆಗ್ಯುಲರ್ ಆಗಿ ಬೆಳೆದು ಡಾಮಿನೇಟಿಂಗ್ ಆಗಿ ಮತ್ತೆ ಓವುಲೇಷನ್ ಆದಾಗ, ಸೊ 12ನೇ ದಿವಸದಿಂದ 18ನೇ ದಿವಸದಲ್ಲಿ ನೀವು ಗಂಡ ಹೆಂಡತಿ ಸೇರಿದಾಗ ಚಾನ್ಸಸ್ ತುಂಬಾ ಇರುತ್ತೆ ಪ್ರೆಗ್ನೆನ್ಸಿಗೆ. ಸೊ ಇದನ್ನ ನೀವು ನ್ಯಾಚುರಲ್ ಆಗಿ ಮನೇಲೆ ಟ್ರೈ ಮಾಡ್ಕೋಬಹುದು. ಇನ್ ಕೇಸ್ ಅದರಲ್ಲೂ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ನಮ್ಮ ವರದಾನ ಫರ್ಟಿಲಿಟಿ ಸೆಂಟರ್ ಅನ್ನ ಭೇಟಿ ನೀಡಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ, ನಿಮ್ಮ ಹೆಸರು? ಹಲೋ, ನಮ್ಮ ಹೆಸರು ಹಾಲೇಶ್ ಅಂತ. ದಯವಿಟ್ಟು, ತುಂಬಾನೇ ಡಿಸ್ಟರ್ಬೆನ್ಸ್ ಇದೆ ಸರ್, ದಯವಿಟ್ಟು ಸೈಡ್ ಬಂದು ಮಾತನಾಡಿ. ವೈಭವಿ ಮೇಡಮ್ ಇದಾರೆ, ಪ್ರಶ್ನೆ ತಿಳಿಸಿ. ಮಾತನಾಡಿ ಸರ್, ದಯವಿಟ್ಟು ನಿಮ್ಮ ಪ್ರಶ್ನೆ ತಿಳಿಸಿ. ನಮಸ್ತೆ ಮೇಡಮ್. ಹಾ ನಮಸ್ತೆ ಸರ್, ಹೇಳಿ. ಅದೇ ಮೇಡಮ್, ನಮ್ಗೆ ಸ್ವಲ್ಪ ಸಂತಾನ ಭಾಗ್ಯ ಬೇಕಿತ್ತು. ಹಾ ಹಾ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಸರ್? 5 ವರ್ಷ ಆಯ್ತು. 5 ವರ್ಷ ಆಗಿದೆ ಮದುವೆ ಆಗಿ. ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಶಿರಾಯಿಂದ ಮೇಡಮ್. ಶಿರಾ, ಓಕೆ. ಎಷ್ಟು ವಯಸ್ಸು ನಿಮ್ಗೆ? ನಮ್ಗೆ ಮೇಡಮ್ 33. 33 ವರ್ಷ. ನಿಮ್ಮ ಹೆಂಡತಿಗೆ? ಅವರಿಗೆ 26 ಮೇಡಮ್. 26, ಚಿಕ್ಕ ವಯಸ್ಸು ಸರ್. ರೆಗ್ಯುಲರ್ ಆಗಿ ಪೀರಿಯಡ್ ಆಗುತ್ತಾ ಅವರಿಗೆ? ಕರೆಕ್ಟ್ ಆಗಿ ಆಗ್ತದೆ. HSG ಟೆಸ್ಟ್ ಮಾಡಿಸಿದೀರಾ? ಏನಾದ್ರು ಟ್ಯೂಬ್ ಬ್ಲಾಕ್ ಆಗಿದೆ ಅಂತ ಚೆಕ್ ಮಾಡಿಸಿದೀರಾ? ಚೆಕ್ ಮಾಡಿಸಿದೀವಿ ಮೇಡಮ್, ಏನು ತೊಂದರೆ ಇಲ್ಲ ಅಂತ ಹೇಳ್ತಿದ್ದಾರೆ. ಅದು ಟ್ಯೂಬ್ ಬ್ಲಾಕ್ ಇಲ್ಲ ಅಂತ ಹೇಳಿದಾರಾ? ಅದು ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ, ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈಗ 5 ವರ್ಷ ಆಗಿರೋದ್ರಿಂದ ಇಷ್ಟೊತ್ತಿಗೆ ಆಗ್ಬೇಕಾಗಿತ್ತು ಸರ್. ಅದು ಟ್ಯೂಬ್ ಬ್ಲಾಕ್ ಇರಲಿಲ್ಲ, ಅದು ಓಪನ್ ಇತ್ತು ಅಂದ್ರೆ 5 ವರ್ಷದಿಂದ ಸತತವಾಗಿ ನೀವು ಪ್ರಯತ್ನ ಮಾಡೋದ್ರಿಂದ ಆಗ್ಬೇಕಾಗಿತ್ತು. ಒಂದ್ಸಲ ನೀವು ತುಮಕೂರಿಂದ ನಮ್ಮ ವರದಾನ್ ಫರ್ಟಿಲಿಟಿಗೆ ನೀವು ಬಂದು ಹೋಗಿ, ಸಾಧ್ಯ ಆದ್ರೆ ನಮ್ದು 8105375555 ನಂಬರ್ ಇದೆ, ಅದಕ್ಕೆ ನಿಮ್ಮ ರಿಪೋರ್ಟ್ಸ್ನ ಒಂದ್ಸಲ ವಾಟ್ಸಪ್ ಮಾಡಿ. ನೀವು ಏನ್ ಮೆಡಿಸಿನ್ಸ್ ತಗೊಳ್ತೀರಾ ಹೇಳಿ, ಮಧ್ಯಾಹ್ನದ್ದು ನಾವು 1:30 ಸಾಯಂಕಾಲ 5:30 ಒಳಗಡೆ ನಿಮ್ಗೆ ರಿಪ್ಲೈ ಮಾಡ್ತೀವಿ ಏನಿದೆ ಏನಿಲ್ಲ ಅಂತ. ಅದು ನೋಡ್ಕೊಂಡ್ಬಿಟ್ಟು ನೀವು ಬರಬೇಕು ಅಥವಾ ಬರಬೇಡವೋ ಅಥವಾ ಯಾವ ಮೆಡಿಸಿನ್ಸ್ ತಗೋಬೇಕು ಅಂತ ನಾವು ಹೇಳ್ತೀವಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ. ಹಾ ಹಲೋ ರೀ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಮೀನಾಕ್ಷಿ ರೀ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಮ್ಮ? ಗುಲ್ಬರ್ಗ ರೀ ಮೇಡಮ್. ಡಾಕ್ಟರ್ ಇದಾರೆ, ನಿಮ್ಮ ಪ್ರಶ್ನೆಯನ್ನ ತಿಳಿಸಿ. ನಮಸ್ತೆ ಮೀನಾಕ್ಷಿ ಅವರೇ, ಮಾತಾಡಿ. ನಮಸ್ತೆ ರೀ ಮೇಡಮ್. ನಮಸ್ತೆ, ಮಾತಾಡಿ. ಇದು ರೀ ಮೇಡಮ್, ಅವ್ರಿಗೆ ಮಕ್ಕಳು 3 ಗಂಡಸ ಮಕ್ಕಳು ಅರ ರೀ. ಹಾ, ಅವರು ಆಪರೇಷನ್ ಮಾಡ್ಕೊಂಡ್ರಿ ಮೇಡಮ್ ಕರೆಂಟಿನ ರೀ. ಓಕೆ, ಅವ್ರಿಗೆ ಹೆಣ್ಮಗು ಬೇಕಂತ ಹೇಳಿ ಇದು ಮಾಡತಾರ್ರಿ, ಅದ್ರ ಸಂಬಂಧ ನಿಮ್ಗೆ ಫೋನ್ ಹಚ್ಚಿರಿ. ಹಾ, ಹೆಣ್ಮಗು ಗಂಡ್ಮಗು ಆತರ ಇಲ್ಲಮ್ಮ, ನಾವು ಮಕ್ಕಳಿಲ್ದದವರಿಗೆ ಮಕ್ಕಳನ್ನ ಮಾಡ್ಕೊಡ್ತೀವಿ. ನಿಮ್ಗೆ ಹಂಗು ಮಗು ಬೇಕು ಅಂತ ಅಂದ್ರೆ ಈ ಲ್ಯಾಪ್ರೋಸ್ಕೋಪಿಕ್ ಟ್ಯೂಬಲ್ ಅಕ್ಲೂಷನ್ ಆಪರೇಷನ್ ಆಗಿದ್ರು ಟ್ಯೂಬೋಪ್ಲಾಸ್ಟಿ ಅಂತ ಮಾಡ್ತೀವಿ. ಸೊ ಅದಾದ ನಂತರ ನೀವು ಬೇಕಾದ್ರೆ ಕನ್ಸೀವ್ ಆಗ್ಬೋದು, ಆದ್ರೆ ಅದು ಹೆಣ್ಣು ಗಂಡು ಅಂತ ದಯವಿಟ್ಟು ಹೇಳೋದಿಕ್ಕಾಗದಿಲ್ಲ. ಅದ್ ನಾವು ಹೇಳಿದ್ರು ತಪ್ಪಾಗತ್ತೆ, ಹೇಳೋದು ಇಲ್ಲ.
ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮಗು ಅಂದ್ರೆ ಯಾವ್ದಾದ್ರೆ ಏನಂತೆ, ಆದ್ರೆ ಅದಕ್ಕೆ ಜನ್ಮ ಕೊಡೋದು ತುಂಬಾನೇ ದೊಡ್ಡ ವಿಷಯ ಅಂತಲೇ ಹೇಳ್ಬೋದು. ಹಾಗಾಗಿ ದಯವಿಟ್ಟು ಗಂಡು ಹೆಣ್ಣು ಮಗು ಹೆಣ್ಣು ಅಂತ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾವತ್ತಿದ್ರು ಮಗು ಮಗುನೇ, ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಮತ್ತೊಂದು ಕರೆ ಇದೆ, ಮಾತನಾಡ್ಸೋಣ. ಹಲೋ, ಹಲೋ ಮ್ಯಾಮ್, ನಮಸ್ತೆ. ನಿಮ್ಮ ಹೆಸರು? ನಾನು ಸವಿತಾ ಅಂತ ಮ್ಯಾಮ್, ಹುಬ್ಳಿಯಿಂದ ಕಾಲ್ ಮಾಡ್ತಿರೋದು. ವೈಭವಿ ಮೇಡಮ್ ಇದಾರೆ, ಮಾತನಾಡಿ. ಸವಿತಾ ಅವರೇ ಹೇಳಿ. ಹಲೋ, ನಮಸ್ತೆ ಮ್ಯಾಮ್. ನಮಸ್ತೆ, ಹೇಳಿ. ಮ್ಯಾಮ್, ನನ್ಗೆ ಈಗ 6 ವರ್ಷದ ಮಗಳಿದ್ದಾಳೆ ಮ್ಯಾಮ್. ಓಕೆ. ನಂಗೀಗ 29 ಏಜ್. ಓಕೆ. ಸೆಕೆಂಡ್ ಕನ್ಸೀವ್ ಆಗ್ತಾ ಇಲ್ಲ ಮ್ಯಾಮ್. ಹೌದಾ? ಆಮೇಲೆ ಒಂದ್ ಸ್ವಲ್ಪ PCOD ಪ್ರಾಬ್ಲಮ್ ಹೇಳಿದಾರೆ ಮ್ಯಾಮ್. ಓಕೆ ಓಕೆ. ಮತ್ತೆ ನೀವು HSG ಟೆಸ್ಟ್ ಮಾಡಿಸ್ಕೊಂಡಿದ್ದೀರಾ? ಟ್ಯೂಬಲ್ ಬ್ಲಾಕ್ ಆಗಿದೆ ಅಥವಾ ಏನಾದ್ರು ಪ್ರಾಬ್ಲಮ್ ಇದೆ ಅಂತ? ಯೂಟ್ರಸ್ ಆತರ ಏನಿಲ್ಲ ಅಂತ ಹೇಳಿದ್ರೆ, PCOD ಇದೆ, ಒಂದ್ ಸ್ವಲ್ಪ PCOD ಪ್ರಾಬ್ಲಮ್. ಸೊ ಈಗ ಫಸ್ಟ್ ಬೇಬಿಗೆ ನಾನು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಕನ್ಸಿವ್ ಆಗಿದ್ದು ಮ್ಯಾಮ್. ಓಕೆ. ಟ್ರೀಟ್ಮೆಂಟ್ IUI ಟ್ರೀಟ್ಮೆಂಟ್ ತಗೊಂಡಿದ್ರಾ ಅಥವಾ ಸ್ಟಿಮ್ಯುಲೇಷನ್, ನ್ಯಾಚುರಲ್ ಸ್ಟಿಮ್ಯುಲೇಷನ್ ಮಾಡಿಸ್ಕೊಂಡಿದ್ರಾ? ನ್ಯಾಚುರಲ್ ಮ್ಯಾಮ್. ಹೌದಾ? ಈ ಸಲ ನೋಡಿ, IUI ಮಾಡಿಸ್ಕೊಂಡು ನೋಡಿ, ಬಂದು IUI ಕನ್ಸೆಪ್ಷನ್ ಆಗ್ಬೋದು. ಆಲ್ರೆಡಿ ಒಂದ್ ಮಗು ಇರೋದ್ರಿಂದ ನಿಮ್ಗೇನು ತೊಂದರೆ ಇರೋದಿಲ್ಲ, ಇನ್ನೊಂದು ಆರಾಮ್ಸೆ ಆಗುತ್ತೆ. ಓರಿಯನ್ ಡ್ರಿಲ್ಲಿಂಗ್, ಸೊ ನೀರು ಗುಳ್ಳೆ ಇರೋದ್ರಿಂದ ಅದು ಚೀಲ ಫಾರ್ಮೇಶನ್ ಆಗೋಗ್ಬಿಡುತ್ತೆ. ಅದರಿಂದ ನೀವು ಎಷ್ಟೇ ಮೀಟ್ ಮಾಡಿದ್ರು ಎಲ್ಲಿ ಸೇರ್ಬೇಕು ಸ್ಪರ್ಮ್ ಅಲ್ಲಿ ಸೇರೋದಿಲ್ಲ. ಸೊ ಅದಕ್ಕೆ ಒಂದ್ಸಲ ನೀವು ಸ್ಕ್ಯಾನಿಂಗ್ ಮಾಡಿಸಿರೋದು ಏನಾದ್ರು ರಿಪೋರ್ಟ್ ಇದ್ರೆ ಕಳಿಸಿ, ಅದು ನೋಡ್ತಾರೆ ಯಾವ ಮೇಜರ್ ಇದೆ ಅಂತ. ಮಾಡಲೇಬೇಕಾಗಿತ್ತಂದ್ರೆ ಓರ್ ಡ್ರಿಲ್ಲಿಂಗ್ ಲ್ಯಾಪ್ರೋಸ್ಕೋಪಿ ಮಾಡ್ತಾರೆ. ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇತ್ತಂದ್ರೆ ಕೆಲವೊಂದ್ಸಲ ಟ್ಯಾಬ್ಲೆಟ್ ಅಲ್ಲೇ ಸರಿ ಹೋಗುತ್ತೆ. ಒಂದ್ಸಲ ರಿಪೋರ್ಟ್ ಕಳಿಸಿ, ನಾವು ಡಾಕ್ಟರ್ಸ್ ಹತ್ರ ತಿಳಿಸಿ ನಿಮ್ಗೆ ಅದಕ್ಕೆ ಉತ್ತರ ಕೊಡ್ತೀವಿ ಅಂತೆ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನಮ್ಮ ಹೆಸರು ನಾಗವೇಣಿ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಅಮ್ಮ? ಮೇಡಮ್, ಶಿರಾಲಿ ಅಂತ. ಡಾಕ್ಟರ್ ಇದಾರೆ, ನಿಮ್ಮ ಪ್ರಶ್ನೆನ ತಿಳಿಸಿ ಅಮ್ಮ. ಮೇಡಮ್. ನಮಸ್ತೆ ನಾಗವೇಣಿ, ಮಾತಾಡಿ. ನಮಸ್ತೆ ಮೇಡಮ್. ಮೇಡಮ್, ನಮ್ದು IVI ಒಂದ್ಸರಿ ಟೆಸ್ಟ್ ಮಾಡ್ಸಿದ್ವಿ, ಚೆಕಪ್ ಮಾಡ್ಸಿದ್ವಿ. ಓಕೆ. ಅದ್ರಲ್ಲೇನು ಕನ್ಸೀವ್ ಆಗಿರ್ಲಿಲ್ಲ. ಹಂಗಾಗಿ ಮತ್ತೆ ಟ್ರೀಟ್ಮೆಂಟ್ ತಗಬೇಕು ಅಂತ ಇದೀವಿ. ಓಕೆ. ಸೊ ಟ್ರೀಟ್ಮೆಂಟ್ಗೆ ಬರಬೇಕು ಅಂದ್ಕೊಂಡ್ವಿ. ಬನ್ನಿ ಬನ್ನಿ, ಡೆಫಿನೆಟ್ಲಿ ಬನ್ನಿ. ನಮ್ಮ ವರದಾನ ಫರ್ಟಿಲಿಟಿ ಸೆಂಟರ್ ಅಲ್ಲಿ IUI, ನ್ಯಾಚುರಲ್ ಕನ್ಸೆಪ್ಷನ್, ಮತ್ತೆ IVF ಕನ್ಸೆಪ್ಷನ್, ಎಲ್ಲಾ ತರದ ಫೆಸಿಲಿಟೀಸ್ ಅವೈಲಬಲ್ ಇದೆ. ನಿಮ್ಗೆ ಯಾವ್ದು ಬೇಕೋ ಅದಕ್ಕೆ ಸೂಕ್ತ ಟ್ರೀಟ್ಮೆಂಟ್ ನಾವು ನೀಡ್ತೀವಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಇನ್ನು ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ನೇರವಾಗಿ ಕರೆಯನ್ನ ಮಾಡಬಹುದು. ಬಂಜತನದ ಕುರಿತಾದ ಯಾವುದೇ ರೀತಿಯ ಪ್ರಶ್ನೆಗಳಿದ್ದಲ್ಲಿ ಮುಜುಗರ ಪಟ್ಕೊಳ್ತಿರೋ ಪ್ರಶ್ನೆಯನ್ನ ಕೇಳಿ, ಯಾಕಂದ್ರೆ ಇದು ನಿಮ್ಮ ಬದುಕು, ಒಂದು ಮಗುವನ್ನ ಪಡೆಯೋದು ನಿಮ್ಮ ಹಕ್ಕು. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂಜತನದ ಕುರಿತಾಗಿ ಯಾವುದೇ ರೀತಿಯ ಪ್ರಶ್ನೆ ಇದ್ದಲ್ಲಿ ಮಾತನಾಡಬಹುದು. ಏನೋ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಂಜತನ ಅಂತ ಬಂದಾಗ ಏನೆಲ್ಲ ಸಮಸ್ಯೆಗಳಾಗಬಹುದು, ಅಲ್ಲದೆ ಹೆಣ್ಮಗು ಒಂದು ಹೆಣ್ಣು ಒಂದು ಗರ್ಭವನ್ನ ತರಿಸಬೇಕು ಅಂದಾಗ ಯಾವೆಲ್ಲ ಒಂದು ಅಂಶಗಳು ತುಂಬಾನೇ ಮುಖ್ಯವಾಗುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ರೆ, ಈಗ ಬನ್ನಿ, ಎಷ್ಟು ಜನ ಹೆಣ್ಮಕ್ಳಿಗೆ ಒಂದು ಮನಸ್ಸು ಸಾಗೋ ಟೈಮಲ್ಲಿ ಎಷ್ಟೋ ಸಮಸ್ಯೆಗಳು ಉಂಟಾಗುತ್ತೆ, ಇದು ಯಾವ ಕಾರಣಕ್ಕೆ ತಿಳಿಯೋಣ. ಡಾಕ್ಟರ್, ಆಗ್ಲೇ ನಾನು ಕೇಳಿದೆ, ಒಂದು ಹೆಣ್ಮಕ್ಳು ಮನ್ಸಸ್ಸಾಗೋ ಟೈಮಲ್ಲಿ ಎವಿ ಹೊಟ್ಟೆ ನೋವು ಬರುವಂತದ್ದಾಗಿರ್ಬೋದು, ವಾಮಿಟ್ ಸೆನ್ಸೇಷನ್, ತುಂಬಾನೇ ಸುಸ್ತಾಗುವಂಥದ್ದು, ಈ ರೀತಿ ಸಮಸ್ಯೆ ಕಂಡು ಬರುತ್ತೆ, ಇದು ಯಾವ ಕಾರಣಕ್ಕೆ ಉಂಟಾಗಬಹುದು? ಡೆಫಿನೆಟ್ಲಿ ತುಂಬಾ ಜನ ಸಫರ್ ಪಡ್ತಾರೆ ಡಿಸ್ಮೆನೂರಿಯಾ ಅಂತ. ಪೀರಿಯಡ್ಸ್ ಆಗೋ ಟೈಮಲ್ಲಿ ತುಂಬಾ ಪೇನ್ ಆಗೋ, ಅಂದ್ರೆ ನೋವು ಆಗುವಂಥದ್ದು. ಸೊ ಹಿಂದಿನ ಕಾಲದಲ್ಲಿ ನಾವು ಪೀರಿಯಡ್ಸ್, ಒಂದು ಹೆಣ್ಣು ಋತು ಚಕ್ರದಲ್ಲಿ ಅಂದ್ರೆ ಪೀರಿಯಡ್ಸ್ ಆಗ್ತಿದ್ದಾರೆ ಅಂತ ಅಂದ್ರೆ ಅವರಿಗೆ 3 ದಿನದಿಂದ 4 ದಿನದವರೆಗೂ ನಾವು ರೆಸ್ಟ್ ಮಾಡಕ್ ಹೇಳ್ತೀವಿ. ಬಟ್ ಈಗಿನ ಕಾಲದಲ್ಲಿ ಏನಾಗಿದೆ, ಎಲ್ಲರೂ ಸರಿ ಸುಮಾರು ಓಟದಲ್ಲಿ ಎಲ್ಲರೂ ಇದ್ದೀವಿ. ಸೊ ಬೆಳಗಿನ ಜಾವ ಅದು ಹೆಣ್ಣಿನ ಮೇಲೆ ತುಂಬಾ ಅವಲಂಬಿತವಾಗಿರುತ್ತೆ. ಸೊ ಆಕೆ ಎಲ್ಲ ಫ್ಯಾಮಿಲಿ ಇದು ಏನು ಭಾರವನ್ನ ಹೊತ್ತಿರ್ತಾಳೆ, ಆಕೆ ಎಲ್ಲ ಕೆಲಸಗಳನ್ನು ಬಿಟ್ಟು ಈಗ ಕುತ್ಕೊಳ್ಳೋದಿಕ್ ಆಗೋದಿಲ್ಲ. ಸೊ ಇವಾಗ ಈ ತರ ಇರೋದ್ರಿಂದ ಡೆಫಿನೆಟ್ಲಿ ಪೇಯ್ನು ಬಂದೇ ಬರುತ್ತೆ. ಸೊ ನಾವು ರೆಸ್ಟ್ ತಗೊಳ್ಳಿಲ್ಲ ಅಂತಂದ್ರೆ ಪೇಯ್ನ್ ಬಂದೇ ಬರುತ್ತೆ. ಸೊ ಇದು ಯಾವ್ಯಾವ ಕಾರಣದಿಂದ, ಬೇಸಿಕಲಿ ಗರ್ಭಕೋಶದಲ್ಲಿ ಏನಾದರೂ ಫೈಬ್ರಾಯ್ಡ್ ಅಂದ್ರೆ ಏನು ಗೆಡ್ಡೆಗಳು ಅಂತ ಹೇಳ್ತೀವಿ, ಅದೇನಾದರೂ ಇದ್ದಲ್ಲಿ, ಅಥವಾ ಅಡಿನೋಮಯೋಸಿಸ್, ಅದರಿಂದನೂ ಪೇಯ್ನ್ ಬರುತ್ತೆ. ಮತ್ತೆ ಎಂಡೋಮೆಟ್ರಿಯೋಸಿಸ್,
ಸೊ ಈ ತರ ಎಲ್ಲ ಕಾರಣಗಳಿಂದ ಬರುತ್ತೆ. ಮತ್ತೆ ಕೆಲವೊಂದ್ಸತಿ ಈ ಸರ್ವೈಕಲ್ ಫೈಬ್ರಾಯ್ಡ್ ಅಂದ್ರೆ ಗರ್ಭಕೋಶದ ಗೆಡ್ಡೆ ಗರ್ಭಕೋಶದ ಬಾಯ ಹತ್ರ ಬಂದಾಗ ಅದು ಪೀರಿಯಡ್ಸ್ ಬ್ಲೀಡಿಂಗ್ ಏನು ಅದ್ರ ಮುಖಾಂತರ ಬರೋ ಟೈಮಲ್ಲಿ ತುಂಬಾ ಹೊಟ್ಟೆ ಹಿಡ್ದಿ ಹಿಡ್ದಿ ಬಿಟ್ಟಂಗೆ ಪೇನ್ ಬಂದೇ ಬರುತ್ತೆ. ಸೊ ಇದಕ್ಕೆಲ್ಲ ಕಾರಣ ಅಂದ್ರೆ ಬೇಸಿಕಲಿ ಅವರು ಆಕೆ ರೆಸ್ಟ್ ತಗೊಳ್ಬೇಕು, ಮತ್ತೆ ನಂತರ ಮಾತ್ರೆಗಳು ಇರುತ್ತವೆ ಆ ಮಾತ್ರೆಗಳನ್ನ ತಗೊಳ್ಬೇಕು. ಇದರಲ್ಲಿ ಅವರು ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ಅಂದ್ರೆ ಡಾಕ್ಟರ್ನ ಬಂದು ಕಂಡು ಅವರು ಸೂಕ್ತ ಟ್ರೀಟ್ಮೆಂಟ್ ಅನ್ನ ಪಡಿಬಹುದು. ಧನ್ಯವಾದಗಳು. ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಇದೆ, ಮಾತನಾಡಿಸೋಣ. ಹಲೋ, ಹಲೋ, ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಶಿವಕುಮಾರ್ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ರಾಯಚೂರು ಜಿಲ್ಲಾ ಮಾನಿ ತಾಲೂಕು ಕಂಬಳತ್ತಿ ಹಳ್ಳಿ ಅಂತ ಮೇಡಮ್. ವೈಭವಿ ಮೇಡಮ್ ಇದಾರೆ, ನಿಮ್ಮ ಪ್ರಶ್ನೆ ತಿಳಿಸಿ. ನಮಸ್ತೆ ಸರ್, ಹೇಳಿ ಸರ್. ಮೇಡಮ್ ಇದು ನಮ್ ಬಾಮಾಯಿಗ ಲಗ್ನ ಆಗಿದೆ ಮೇಡಮ್, ಮಿಲಿಟರಿಗೆ ಹೋಗ್ಯಾನ, ಮಕ್ಕಳಾಗಿಲ್ಲ. ಎಷ್ಟು ವರ್ಷ ಆಯ್ತು ಸರ್ ಅವ್ರು ಮಿಲಿಟರಿಗೆ ಹೋಗಿ? ಮಿಲಿಟರಿಗೆ ಹೋಗಿ ಇವಾಗ ಸುಮಾರು 12 ವರ್ಷ ಆಯ್ತು ಮೇಡಮ್. ಬಂದೇ ಇಲ್ವಾ ಅವ್ರ ಊರಿಗೆ? ಬರ್ತಾರ ಸರ್, ಬರ್ತಾರ ಮೇಡಮ್, ಒಂದು 3 ತಿಂಗಳು ಬರ್ತಾರ, ಅಲ್ಲಿ ವಾಕ್ಯತಾರ ಓದ್ತಾರ ಮೇಡಮ್. ಇನ್ನು ಆಗಿಲ್ಲ, ಲಗ್ನ ಆಗಿ 7 ವರ್ಷ ಆಯ್ತು ಮೇಡಮ್. ಈಗ ಜೊತೆಗಿದ್ದು 4-5 10 ವರ್ಷ ಆದ್ರೂ ಮಕ್ಕಳಾಗ್ತಾ ಇಲ್ಲ. ಬಂದಾಗ 1 ತಿಂಗಳ ಇರ್ತಾರೆ, 15 ದಿವಸ ಇರ್ತಾರೆ, ಹೋಗ್ಬಿಡ್ತಾರಂತಂದ್ರೆ ಸ್ವಲ್ಪ ಕಷ್ಟನೇ ಇದೆ. ಅವ್ರು ಬಂದಾಗ ನೀವು ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ಬಂದು ನಮ್ಗೆ ರಾಯಚೂರು ಭಾಗದಿಂದ ಮಾನ್ವಿ, ಸಿಂಧನೂರು, ಅಲ್ಲಿ ಕೊಪ್ಪಳ, ಗಂಗಾವತಿಯಿಂದ ತುಂಬಾ ಪೇಷಂಟ್ ಬರ್ತಾರೆ ಇಲ್ಲಿಗೆ. ಸೊ ನೀವು ಆದಷ್ಟು ಬೇಗ ಬಂದು ಅವ್ರು ನಿಮ್ಮ ಬಾಮಾಯಿದಗೆ ಅವರು ಬಂದಾಗ ಕಳಿಸ್ಕೊಡಿ, ನಾವು ಸೂಕ್ತ ಟ್ರೀಟ್ಮೆಂಟ್ ಕೊಟ್ಟು ಮಕ್ಕಳು ಮಾಡ್ತೀವಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ಶಿವನ್ಗೌಡರು ಅಂತ ಹೇಳಿ ನನ್ನ ಹೆಸರು. ಶಿಕಾರಿಪುರದಿಂದ ಮಾತಾಡ್ತೀನಿ ಮ್ಯಾಮ್. ಡಾಕ್ಟರ್ ಇದಾರೆ, ನಿಮ್ಮ ಪ್ರಶ್ನೆ ತಿಳಿಸಿ ಸರ್. ಮೇಡಮ್ ಶಿವಮೊಗ್ಗ, ನಂದು ಮದುವೆ ಆಗಿ 6 ವರ್ಷ ಆಗಿದೆ ಮೇಡಮ್. 6 ವರ್ಷ ಕಂಪ್ಲೀಟ್ ಆಗಿದೆ ಮೇಡಮ್, 7th year ಇದು. ಓಕೆ ಸರ್. ಮಕ್ಕಳ ಮೇಲೆ ನಾವು ತುಂಬಾ ಇದು ಮಾಡ್ತಾ ಇದೀವಿ, ಬಟ್ ಎಲ್ಲೂ ಆಗಿಲ್ಲ ಮೇಡಮ್. ಎಲ್ಲ ಟ್ರೀಟ್ಮೆಂಟ್ ಅಲ್ಲಿ ತಗೊಂಡಿದೀವಿ, ಬಟ್ ಕಡಿಮೆ ಇದಾಗ್ತಾ ಇದೆ ಮೇಡಮ್. ನಮ್ಗೆ ತೊಂದರೆಗಳು ತುಂಬಾ ಆಗ್ತಾ ಇದೆ. ಅದು ಯಾವ ತರ ಟ್ರೀಟ್ಮೆಂಟ್ ಮಾಡ್ಬೇಕು ಸರ್? ಏನೇನ್ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ ಇಲ್ಲಿ ತನಕ ಮೇಡಮ್? ಇಲ್ಲಿ ನಮ್ಗೆ ರಾಣೆಬೆನ್ನೂರ್ ಅಂತ ಇದೆ ಮೇಡಮ್, ಆ ಕಡೆ. ಮತ್ತೆ ಇಲ್ಲಿ ದಾವಣಗೆರೆ ಎಲ್ಲ ಟ್ರೀಟ್ಮೆಂಟ್ ತಗೊಂಡಿದೆ ಮೇಡಮ್. ಅದು ಏನು ಕೌಂಟ್ಸ್ ಎಲ್ಲ ಬರ್ತಾರೆ ಮೇಡಮ್, ಅದೆಲ್ಲ ತಗೊಂಡಿದ್ದೀನಿ ಮೇಡಮ್. ಬಟ್ ಅದೆಲ್ಲ ಕರೆಕ್ಟ್ ಆಗಿದೆ, ಬಟ್ ಅವ್ರಿಗೆ ಹೀಟ್ ಆಗ್ತಾ ಇದೆ ಮೇಡಮ್. ಯಾವ್ದೇ ಟ್ಯಾಬ್ಲೆಟ್ ತಗೊಂಡ್ರು ಏನು ತಗೊಂಡ್ರು ಮನೆಯವ್ರಿಗೆ ಹೀಟ್ ಆಗ್ತಾ ಇದೆ ಜಾಸ್ತಿ. ಓಕೆ. ಮತ್ತೆ ವೆಯ್ಟ್ ಜಾಸ್ತಿ ಆಗ್ತಾ ಇದೆ ಅದರಿಂದ. ಅವರು ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗ್ತಾರಾ ಸರ್? ಆಗ್ತಾರೆ ಮೇಡಮ್, ಆಗ್ತಾರೆ ಅಂದ್ರೆ 2-3 ಡೇಸ್ ಲೇಟ್ ಆಗುತ್ತೆ ಮೇಡಮ್ ಅವ್ರಿಗೆ. ಅದು ನಾರ್ಮಲ್. ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ ಮೇಡಮ್, ಬಿಳಿ ಮುಟ್ಟು ಜಾಸ್ತಿ ಆಗುತ್ತೆ ಅವ್ರಿಗೆ. ಬಿಳಿ ಮುಟ್ಟು ಜಾಸ್ತಿ ಇದೆ ಅಂತ ಅಂದ್ರೆ ಅಲ್ಲಿ ಇನ್ಫೆಕ್ಷನ್ಸ್ ಏನಾದ್ರು ಇರುತ್ತೆ ಸರ್, PID, ಎಂಡೋಮೆಟ್ರಿಯೋಸಿಸ್, ಆ ತರ ಎಲ್ಲ ಇರುತ್ತೆ. ಅಲ್ಲಿ ಏನಾಗುತ್ತೆ, ಮೊಟ್ಟೆ ರಿಲೀಸ್ ಆದ ತಕ್ಷಣ ಅದು ಪೆರಿಟೋನಿಯಲ್ ಕ್ಯಾವಿಟಿಗೆ ಹೋಗಿ ಅದು ಆಕ್ಯುಪೈ ಆಗ್ಬಿಡತ್ತೆ. ಸೊ ಓಕೆ ಓಕೆ, ಎಗ್ ಕೌಂಟ್ಸ್ ಕಮ್ಮಿ ಇದೆ ಅಂತಂದ್ರೆ ಆದಷ್ಟು ಬೇಗ ನೀವು ಮಕ್ಕಳು ಮಾಡ್ಕೋಬೇಕು. ಐದರ್ ನ್ಯಾಚುರಲ್ ಆಗಿ ಕನ್ಸೀವ್ ಆಗೋ ಬದಲು ನೀವು ಬೇರೆ ರೀತಿಯಲ್ಲಿ ಟ್ರೈ ಮಾಡ್ಬೇಕಾಗತ್ತೆ. IUI ಅಥವಾ IVF ಚಿಕಿತ್ಸೆಯನ್ನ ಪಡ್ಕೋಬೇಕಾಗತ್ತೆ. ನಿಮ್ಗೆ ಏನ್ ರಿಪೋರ್ಟ್ಸ್ ಗಳಿದೆಯೋ ಅದನ್ನೆಲ್ಲ ನಮ್ಮ ವರದಾನ ಫರ್ಟಿಲಿಟಿ ಸೆಂಟರ್ಗೆ ತನ್ನಿ ಸರ್. ನಾವು ಅದನ್ನೆಲ್ಲ ನೋಡಿ ನಿಮ್ಗೆ ಯಾವ್ದು ಸೂಕ್ತ ಟ್ರೀಟ್ಮೆಂಟ್ ಅದನ್ನ ನಾವು ನಿಮಗೆ ತಿಳಿಸ್ತೀವಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಇನ್ನು ವೈಭವಿ ಮೇಡಮ್ ಮಾತನಾಡೋಣ, ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ. ಏನು ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ನೇರವಾಗಿ ಕರೆಯನ್ನ ಮಾಡಬಹುದು. ಬಂಜೆತನದ ಕುರಿತಾದ ಯಾವುದೇ ರೀತಿಯ ಪ್ರಶ್ನೆಗಳಿದ್ದಲ್ಲಿ ನೇರವಾಗಿ ಡಾಕ್ಟರ್ ಬಳಿ ಅಥವಾ ವೈಭವಿ ಮೇಡಮ್ ಬಳಿ ಮಾತನಾಡಬಹುದು. ಇನ್ನು ಬಂಜೆತನ ಮಾತ್ರವಲ್ಲ, ಹೆಣ್ಮಕ್ಳಿಗೆ ಒಂದು ಪೀರಿಯಡ್ ಸಮಸ್ಯೆ ಆಗಿರ್ಬೋದು, ಬಿಳಿಮುಟ್ಟಿನ ಸಮಸ್ಯೆ ಆಗಿರ್ಬೋದು, ನಾನಾ ರೀತಿಯ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಈ ಒಂದು ಸಮಸ್ಯೆಗಳ ಬಗ್ಗೆನೂ ಕೂಡ ನೀವು ಚರ್ಚೆಯನ್ನ ಮಾಡಬಹುದಾಗಿದೆ. ಇನ್ನು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾರಂತ ನಂಬರ್ಗೆ ಕರೆಯನ್ನ ಮಾಡಿದ್ರೆ ನೇರವಾಗಿ ಕಾರ್ಯಕ್ರಮದಲ್ಲಿ ಮಾತನಾಡಬಹುದು. ಇನ್ನು ವೈಭವಿ ಮೇಡಮ್, ನೀವೊಬ್ರು ಕೌನ್ಸಿಲರು, ನೀವು ಕೌನ್ಸಿಲರ್ ಆಗಿ ಒಂದು ದಂಪತಿಗಳು ನಿಮ್ಮ ಬಳಿ ಬರ್ತಾರೆ, ಬಂದಾಗ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ನಿಮ್ಮ ಬಳಿ. ಪ್ರಶ್ನೆಯನ್ನ ಕೇಳ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕಂಪ್ಲೇಂಟ್ ಅಂತಾನೆ ಹೇಳ್ಬೋದು. ಒಂದು ಹೆಣ್ಣಾಗಿರ್ಬೋದು ಅಥವಾ ಗಂಡಾಗಿರ್ಬೋದು, ಒಂದು ಲೈಂಗಿಕ ಸಂಪರ್ಕದಲ್ಲಿ ನನಗೆ ಕಿರಿಕಿರಿ ಆಗುತ್ತೆ, ನನಗೆ ಹಾಗಾಗಿ ಇದರಲ್ಲಿ ಇಂಟ್ರೆಸ್ಟ್ ತೋರ್ಸಕ್ ಆಗೋದಿಲ್ಲ, ಹಾಗಾಗಿ ನಮ್ಮ ಮಕ್ಕಳಾಗ್ತಲ್ಲ, ಈ ರೀತಿಯಾದ ಸಮಸ್ಯೆಗಳನ್ನ ಹೇಳ್ಕೊಂಡು ಬರ್ತಾರೆ. ಅಂತ ಟೈಮಲ್ಲಿ ನಿಮ್ಮ ಕೌನ್ಸಿಲಿಂಗ್ ಯಾವ ರೀತಿ ಇರುತ್ತೆ? ಇದರ ಲೈಂಗಿಕ ಸಂಪರ್ಕದ್ದು ನಮ್ಮಲ್ಲಿ ಕರೆಕ್ಟ್ ಆಗಿ ಕೌನ್ಸಿಲಿಂಗ್ ಮಾಡ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಮೇಲ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇದ್ದಾರೆ, ಫೆಮೇಲ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇದ್ದಾರೆ. ಗಂಡನಸರಿಗೆ ಏನು ಪ್ರಾಬ್ಲಮ್ ಇದೆ, ಅವರು ಏನು ಎರೆಕ್ಷನ್ ಪ್ರಾಬ್ಲಮ್ ಇದೇನೋ ಅಥವಾ ಏನು ಪ್ರಾಬ್ಲಮ್ ಇದೇನೋ, ನಮ್ಮಲ್ಲಿ ಇರುವಂತಹ ಡಾಕ್ಟರ್ ವಿಜಯಕುಮಾರ್ PK ಪರ್ಸನಲ್ ಆಗಿ ಅವ್ರಿಗೆ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಏನು ಸಮಸ್ಯೆ ಇದೆ ಅವ್ರಿಗೆ ಕರೆಕ್ಟ್ ಆಗಿ ಕೌನ್ಸಿಲಿಂಗ್ ಕೊಡ್ತಾರೆ, ಮೆಡಿಸಿನ್ಸ್ ಕೊಡ್ತಾರೆ. ಇನ್ನು ಫಿಮೇಲ್ ನಮ್ಮಲ್ಲಿ ಡಾಕ್ಟರ್ಸ್, ಲೇಡಿ ಡಾಕ್ಟರ್ಸ್ ಜಾಸ್ತಿ ಇರೋದ್ರಿಂದ ಅವರು ಓಪನ್ ಆಗಿ ನಮ್ಮಲ್ಲಿ ಹೇಳ್ಕೊಳ್ತಾರೆ ಅವ್ರ ಸಮಸ್ಯೆಗಳು ಏನಿದೆ ಅಂತ. ಸೊ ಓಪನ್ ಆಗಿ ಹೇಳ್ಕೊಂಡಾಗ ಅದಕ್ಕೆ ಸೂಕ್ತ
ಪರಿಹಾರನ ಕಂಡುಕೊಂಡು ಅವ್ರದ್ದು ಫ್ಯಾಮಿಲಿನ ಲೈಕ್ ಲೈಂಗಿಕ ಪ್ರಾಬ್ಲಮ್ ಏನೇ ಇರ್ಬೋದು ಸರಿ ಮಾಡ್ತಾರೆ. ಅದರಿಂದ ಮಕ್ಕಳಾಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇದರಿಂದ ಈಗ ಗಂಡ ಹೆಂಡತಿ ಒಂದ್ಸಲ ಮದುವೆ ಮಾಡ್ಕೊಂಡ್ಮೇಲೆ ಇದೊಂದು ನ್ಯಾಚುರಲ್ ಥಿಂಗ್, ಪ್ರಕ್ರಿಯೆ, ಅದು ತೊಡಗಲೇಬೇಕು. ತೊಡಗಿದಾಗ ಮಾತ್ರ ಮಗು ಆಗ್ಲಿಕ್ಕೆ ಸಾಧ್ಯ. ಅದು ತೊಡಗಿದಲ್ಲಿ ಏನಾದರೂ ಸಮಸ್ಯೆಗಳಿದ್ದಲ್ಲಿ ನಮ್ಮ ಫರ್ಟಿಲಿಟಿ ಸ್ಪೆಷಲಿಸ್ಟ್ ನಿಮಗೆ ಖಂಡಿತವಾಗಿ ಹೆಲ್ಪ್ ಮಾಡೇ ಮಾಡ್ತಾರೆ. ಸೊ ನಮ್ಮಲ್ಲಿ ತುಂಬಾ ಜನ ಕೌನ್ಸಿಲಿಂಗ್ ಬರ್ತಾರೆ ಬೇರೆ ಬೇರೆ ಸಮಸ್ಯೆಗಳಿದ್ದಲ್ಲಿ. ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂದ್ರೆ ಗಂಡ ಹೆಂಡತಿ ಮದುವೆಯಾಗಿ 1 ವರ್ಷ ಆಗಿರ್ಬೋದು, 2 ವರ್ಷ ಆಗಿರ್ಬೋದು, ಅಥವಾ 4-5 ವರ್ಷ ಆದ್ಮೇಲೆ ಮುಂದೂಡ್ತಾನೆ ಇರ್ತಾರೆ. ಆಗ್ಬಹುದು, ಇವತ್ತಾಗ್ಬಹುದು, ನಾಳೆ ಆಗ್ಬಹುದು, ಇನ್ನೂ 1-2 ತಿಂಗಳು ಟ್ರೈ ಮಾಡೋಣ, ಈಗ 6 ತಿಂಗಳು ಆಯ್ತು, ಇನ್ನು ಈಗ ಕರೋನಾ ಟೈಮ್ ಇದೆ, ಇನ್ನೂ 1-6 ತಿಂಗಳ ನಂತರ ಟ್ರೈ ಮಾಡೋಣ, ಈ ತರ ಮುಂದೂಡೋದ್ರಿಂದನೂ ಸಮಸ್ಯೆಗಳಾಗುತ್ತೆ. ನಮ್ಮಲ್ಲಿ ಇರೋ ಸ್ವಲ್ಪ ಸಮಸ್ಯೆ ಅದು ದೊಡ್ಡ ಪ್ರಮಾಣದಲ್ಲಿ ಬೆಳ್ಕೋತಾ ಹೋಗುತ್ತೆ. ಸೊ ಈಗ ನಿಮ್ಗೆ ಈಗ ಮೊಟ್ಟೆ ನಿಮ್ಗೆ ಚೆನ್ನಾಗಿರುತ್ತೆ, AMH ಚೆನ್ನಾಗಿರುತ್ತೆ, ಕ್ವಾಂಟಿಟಿ ಕ್ವಾಲಿಟಿ ಚೆನ್ನಾಗಿರುತ್ತೆ. ಅದು 1 ವರ್ಷ ಆದ್ಮೇಲೆ ಏನಾಗ್ಬಿಡುತ್ತೆ, ಅದು ಕ್ಷೀಣ ಆಗ್ತಾ ಹೋಗುತ್ತೆ. ಸೊ ನೀವು ಅದನ್ನ ಮುಂದೂಡ್ಬೇಡಿ. ನೀವು ನ್ಯಾಚುರಲ್ ಆಗಿ 1-2 ವರ್ಷ ಮಾತ್ರ ನೀವು ಟ್ರೈ ಮಾಡಿ. 2 ವರ್ಷ ಆದ್ಮೇಲೆ ಏನೋ ಒಂದು ಸಮಸ್ಯೆ ಇದೆ ಅಂತ ಅರ್ಥ, ಅದು ಹೆಣ್ಣಿಗಿರ್ಬೋದು ಅಥವಾ ಗಂಡಿಗಿರ್ಬೋದು, ಸೂಕ್ತ ಡಾಕ್ಟರ್ ಹತ್ರ ನೀವು ತಿಳ್ಕೊಂಡಾಗ ಸೂಕ್ತವಾದ ಚಿಕಿತ್ಸೆ ಸಿಗುತ್ತೆ. ನಿಮ್ಮ ಇರೋ ಸ್ವಲ್ಪ ಸಮಸ್ಯೆನ ಆವತ್ತೇ ನಿಮ್ಗೆ ಬಗೆಹರಿದ್ಬಿಟ್ಟು ಮಗು ಆಗುತ್ತೆ. ನೀವು ಹೀಗೆ ಮುಂದೂಡ್ತಾ ಹೋದ್ರೆ ಸಮಸ್ಯೆ ಆಗುತ್ತೆ. ಮೊನ್ನೆ ತಾನೇ ಒಂದು ಪೇಷಂಟ್ ಬಂದಿದ್ರು, ಇಬ್ರು ಹೈಸ್ಕೂಲ್ ಟೀಚರ್ಸ್ ಎಜುಕೇಟೆಡ್, ಬಂದು ಮದುವೆಯಾಗಿ 8 ವರ್ಷ ಆಗೋಗ್ಬಿಟ್ಟಿದೆ, 8 ವರ್ಷ ಆಗೋಗ್ಬಿಟ್ಟಿದೆ, ಲೈಕ್ ಅವರು ಹಸ್ಬೆಂಡ್ ಸಪೋರ್ಟ್ ಇಲ್ಲ ಬಂದು ತೋರಿಸ್ಲಿಕ್ಕೆ. ಏನು ದೂರ ಹೋಗ್ಬೇಕು, ಯಾರು ಟೈಮ್ ವೇಸ್ಟ್ ಮಾಡ್ತಾರೆ, ಯಾರಿಗೆ ಟೈಮ್ ವೇಸ್ಟ್ ಮಾಡ್ತೀರಾ? ಮಗು ಆದ್ರೆ ನಿಮ್ಗಾಗುತ್ತೆ, ಆ ಮಗು ನಿಮ್ಗೆ ತಂದೆ ತಾಯಿಗೆ ಅಪ್ಪ ಅಮ್ಮ ಅಂತ ಹೇಳುತ್ತೆ. ಸೊ ನೀವು ಹೀಗೆ ಮುಂದೆ ಓಡ್ತಾ ಹೋದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಅವರು ಬಂದಿರುವಂತ ಪೇಷಂಟ್ ತುಂಬಾ ಅರ್ಥ ಬಿಟ್ರು, ನಂಗೆ ಈಗ ಬರ್ಲಿಕ್ಕೆ ನನ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಕರ್ಕೊಂಡು ಹೋಗ್ತಾ ಇಲ್ಲ, ನಾನು ಒಂದೇ ತೋರಿಸ್ಕೊಳ್ತಾ ಇದ್ದೀನಿ, ನಾನು ಒಂದೇ ಸ್ಕ್ಯಾನ್ ಮಾಡಿಸ್ಕೊಳ್ತಾ ಇದ್ದೀನಿ, ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೀನಿ, ಇಂಜೆಕ್ಷನ್ ಹಾಕಿಸ್ಕೊಳ್ತಾ ಇದ್ದೀನಿ, ಸೊ ನನ್ನಲ್ಲಿ ಏನೋ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ನಂಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಏನೋ ಬಂದಿದ್ರು ಒಂದ್ಸಲ ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ಪ್ರಾಮಿಸ್ ಮಾಡಿದ್ರು, ಆಯ್ತು ಮೇಡಮ್ ಸರಿ ನನ್ಗೆ ಮಗು ಬೇಕು, ನಾ ಇನ್ ಮುಂದೆ ಸಪೋರ್ಟ್ ಮಾಡ್ತೀನಿ, ಮಗು ಆಗೋರಿಗೂ ಸಪೋರ್ಟ್ ಮಾಡ್ತೀನಿ, ಈ ತರ ಇಲ್ಲೋ ಈಗ ಮಾಡಲ್ಲ ಅಂತ. ಇದು 8 ವರ್ಷ ಆದ್ಮೇಲೆ ಅವ್ರು ರಿಯಲೈಸ್ ಆಗಿದೆ. ಆ ತರ ನೀವೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. 1 ವರ್ಷ ಅಥವಾ 2 ವರ್ಷದ ನಂತರನೇ ಒಬ್ರಿಗೊಬ್ರು ನೀವು ಮಾರಲ್ ಸಪೋರ್ಟ್ ತಗೊಂಡು ತೋರಿಸ್ಕೊಂಡ್ರೆ ಖಂಡಿತವಾಗಿ ಮಗು ಆಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ಕರೆ ಇದೆ, ಮಾತನಾಡಿಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಧ್ವನಿ ಕೇಳಿಸ್ತಿದ್ಯಾ? ಹಲೋ, ಹಾ ಕೇಳಿಸ್ತಿದ್ದೀನಿ. ನಮಸ್ತೆ, ನಿಮ್ಮ ಹೆಸರು? ಅಮೃತ ಅಂತ ಮ್ಯಾಮ್. ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕಾಲ್ ರೆಕಾರ್ಡಿಂಗ್ ಹ್ಯಾಸ್ ನೌ ಎಂಡೆಡ್. ಹಲೋ, ಏನೋ ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡುವಾಗ ದಯವಿಟ್ಟು ನಾವು ನಿಮಗೆ ಪದೇ ಪದೇ ತಿಳಿಸ್ತಾ ಇರ್ತೀವಿ, ಟಿವಿಯನ್ನ ನೋಡ್ಕೊಂಡು ಮಾತನಾಡಬೇಡಿ, ಹಾಗೆ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ನೆಟ್ವರ್ಕ್ ಸಿಗೋ ಕಡೆ ಬಂದು ಮಾತನಾಡಿ, ಹಾಗೆ ಮೊಬೈಲ್ನಲ್ಲಿ ಒಂದು ಸ್ಪೀಕರ್ ಆನ್ ಮಾಡೋದಾಗ್ಲಿ ಅಥವಾ ಹೋಲ್ಡ್ ಮಾಡೋದಾಗ್ಲಿ ಈ ರೀತಿ ಮಾಡಿದಾಗ ಸಮಸ್ಯೆ ಆಗೋದು ನಿಮಗೆ ವಿನಃ ನಮ್ಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಯಾಕಂದ್ರೆ ಎಷ್ಟೋ ಜನ ನಿಮ್ಮಂತೆ ಕರೆಯನ್ನ ಮಾಡ್ತಾ ಇರ್ತಾರೆ, ಅವ್ರಿಗೂ ಕೂಡ ನಾನಾ ರೀತಿ ಸಮಸ್ಯೆ ಇರುತ್ತೆ, ಅವ್ರಿಗೂ ಕೂಡ ಕರೆ ಸಿಕ್ಕೋದಿಲ್ಲ, ನಿಮಗೂ ಕರೆ ಸಿಕ್ಕಾಗ್ಲೂ ಕೂಡ ನೀವು ಸರಿಯಾಗಿ ಮಾತಾಡಲಿಲ್ಲ ಅಂದ್ರೆ ತುಂಬಾನೇ ಕಷ್ಟ ಅನ್ಸುತ್ತೆ. ಮತ್ತೊಂದು ಕರೆ ಇದೆ, ಮಾತನಾಡ್ಸೋಣ. ಹಲೋ, ಹಲೋ, ನಮಸ್ತೆ, ನಿಮ್ಮ ಹೆಸರು? ಸೀಮಾ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಗುಲ್ಬರ್ಗ ಡಿಸ್ಟ್ರಿಕ್ಟ್ ಇಂದ ಕರೆ ಮಾಡ್ತಿದ್ವಿ. ವೈಭವಿ ಮೇಡಮ್ ಇದಾರೆ, ನಿಮ್ಮ ಪ್ರಶ್ನೆ ತಿಳಿಸಿ. ಓಕೆ ಮೇಡಮ್. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಮುಂಚೆಯಿಂದ ನಮ್ಗೆ ಸ್ವಲ್ಪ ಡೇಟ್ ಪ್ರಾಬ್ಲಮ್ ಇದೆ ಮೇಡಮ್. ಅಂದ್ರೆ ಸಮಟೈಮ್ಸ್ ಹೆಂಗಾಗುತ್ತೆ ಅಂತಂದ್ರೆ ಇರ್ರೆಗ್ಯುಲರ್ ಆಗುತ್ತೆ, ಸಮಟೈಮ್ಸ್ ಏನದ ಅಂತಂದ್ರೆ ರೆಗ್ಯುಲರ್ ಆಗುತ್ತೆ. ಬಟ್ ಇವಾಗ 2 ಇಯರ್ಸ್ ಆಯ್ತು ಮದ್ವೆ ಆಗಿ. ಇವಾಗ ಅಂತಂದ್ರೆ ಡೇಟ್ ಒಳಗೆ ಬರ್ತಿದೆ ಮೇಡಮ್. ನಮ್ಗೆ ಡೇಟ್ ಏನ್ ಇರುತ್ತಲ್ಲ ಅಷ್ಟ ಬಿಫೋರ್ 1 ವೀಕ್ ಬರ್ತಿದೆ ಇವಾಗ. 1 ವೀಕ್ ಬರ್ತಾ ಇದೆ. ಓಕೆ, ಇದು ಒಳ್ಳೆ ಲಕ್ಷಣ ಅಲ್ಲಮ್ಮ ಇದು. ಸೊ ಬೆಟರ್ ನೀವು ಒಂದ್ಸಲ ಸ್ಕ್ಯಾನ್ ಮಾಡಿಸ್. ಸ್ಕ್ಯಾನಿಂಗ್ ಏನಾದ್ರು ಮಾಡಿಸ್ಕೊಂಡಿದ್ದೀರಾ ನೀವು? ಇಲ್ಲ ಮೇಡಮ್, ಇಲ್ಲ, ಏನು ಮಾಡಿಸಿಲ್ಲ ನಾನು. ಎಷ್ಟು ವಯಸ್ಸು ನಿಮ್ಗೆ? ನಮ್ಗೆ ಇವಾಗ 32 ಮೇಡಮ್. 32, 30+ ಆಗ್ಬಿಟ್ಟಿದೆ. ನೀವು ಕೇರ್ಲೆಸ್ ಮಾಡೋ ಹಾಗೆ ಇಲ್ಲ. ಮೊದ್ಲು ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿ, ಒಂದು ಫಾಲಿಕ್ಯುಲರ್ ಸ್ಟಡಿ ಇರುತ್ತೆ, ಪಿರಿಯಡ್ ಆಗಿ ಸೆಕೆಂಡ್ ಡೇಗೆ ಒಂದ್ಸಲ ಸ್ಕ್ಯಾನ್ ಮಾಡಿಸಿ, 10 ದಿವಸ ಆದ್ಮೇಲೆ ಒಂದ್ಸಲ ಸ್ಕ್ಯಾನ್ ಮಾಡಿಸಿ ನೋಡಿ ಅದು ಹೇಗೆ ಸ್ಟಡಿ ಮಾಡಿಕೊಂಡು. ನೀವು ಸಾಧ್ಯ ಆದ್ರೆ ಅಲ್ಲೇ ಸ್ಕ್ಯಾನ್ ಮಾಡಿಸ್ಕೊಂಡು ನಮ್ಗೆ ರಿಪೋರ್ಟ್ ಕಳಿಸಿ, ನಿಮ್ಗೆ ಕರೆಕ್ಟ್ ಆಗಿ ನಾವು ಗೈಡ್ ಮಾಡ್ತೀವಿ ಏನ್ ಮಾಡ್ಬೇಕು ಏನಿಲ್ಲ ಅಂತ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಏನೋ ವೀಕ್ಷಕರೇ, ನೀವು ಕೂಡ ವರ್ಧನ್ ಐವಿಎಫ್ ಸೆಂಟರ್ಗೆ ಭೇಟಿಯನ್ನು ನೀಡಬೇಕು ಎಂಬುದಲ್ಲಿ ಟೋಟಲ್ ಆಗಿ 2 ಶಾಖೆಗಳಿದೆ. ಬೆಂಗಳೂರಿನ ರಾಜಾಜಿನಗರ್ನಲ್ಲಿ 1 ಶಾಖೆ ಇದೆ, ಮತ್ತೊಂದು ಬಾಣಸ್ವಾಡಿಯಲ್ಲಿದೆ. ಯಾವ ಒಂದು ಶಾಖೆ ನಿಮಗೆ ಹತ್ತಿರವಾಗುತ್ತೋ ಹೋಗಿ ದಯವಿಟ್ಟು ನಿಮ್ಮ ಒಂದು ಚಿಕಿತ್ಸೆಯನ್ನು ತೆಗೆದುಕೊಂಡು ಮಗುವನ್ನು ಪಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ವಿ. ಮತ್ತೊಂದು ಕರೆ ಇದೆ, ಮಾತನಾಡಿಸೋಣ. ಹಲೋ, ಹಲೋ, ನಮಸ್ತೆ, ನಿಮ್ಮ ಹೆಸರು? ಮ್ಯಾಮ್, ನನ್ನ ಹೆಸರು ಸುನೀತಾ ಅಂತ, ಬಳ್ಳಾರಿಯಿಂದ ಕಾಲ್ ಮಾಡಿದ್ದೀನಿ. ಡಾಕ್ಟರ್ ಇದಾರೆ, ಮಾತನಾಡಿ ಮ್ಯಾಮ್. ಓಕೆ ಮ್ಯಾಮ್. ನಮಸ್ತೆ ಸುನೀತಾ ಅವರೇ, ಮಾತಾಡಿ. ನಮಸ್ತೆ ಮ್ಯಾಮ್. ನನ್ಗೆ 3 ಟೈಮ್ IUI ಮಾಡಿದ್ರೆ ಮ್ಯಾಮ್. ಓಕೆ. ಇದು 2-3 ಇಯರ್ ಆಯ್ತು ನಮ್ಮ ಮದುವೆ ಆಗಿ. ಓಕೆ.
ಅವ್ರು 3 ಟೈಮ್ IUI ಮಾಡಿದ್ರು ಫೇಲ್ಯೂರ್ ಆಯ್ತು ಮ್ಯಾಮ್ ನಮ್ಗೆ. ಓಕೆ. ಆಮೇಲೆ ನೆಕ್ಸ್ಟ್ 2 ಮಂತ್ ಬಿಟ್ಟು ಬನ್ನಿ ಅಂತ ಹೇಳಿದ್ರು, ಮತ್ತೆ ಹೋಗಿದ್ವಿ, ಮತ್ತೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಮ್ಯಾಮ್. ಮತ್ತೆ ನೆಕ್ಸ್ಟ್ ನಮಗೆ ಆದ್ರೆ ನ್ಯಾಚುರಲ್ ಆಗ್ಬೇಕು, ಅದು IUI ಬೇಡ ಬೇಡ, ಮತ್ತೆ ಪದೇ ಪದೇ ಮಾಡಿಸಿದ್ರೆ ಹೆಂಗ್ ಆಗುತ್ತೆ ಮ್ಯಾಮ್, ಮಾಡ್ಬೋದಾ? IUI ಟ್ರೈ ಮಾಡ್ಬೋದಮ್ಮ, ಆದ್ರೆ ನಿಮ್ದು ಟ್ಯೂಬಲ್ ಟೆಸ್ಟಿಂಗ್ ಆಗಿದೆಯಾ? ಹಾ ಮ್ಯಾಮ್, ಅದು ಆಗಿದೆ, ಅದು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಎರಡು ಟ್ಯೂಬ್ ಓಪನ್ ಇದೆ ಹಂಗಂದ್ರೆ? ಎರಡು ಓಪನ್ ಇದೆ ಮ್ಯಾಮ್. ಓಕೆ. ಎರಡು ಟ್ಯೂಬ್ ಓಪನ್ ಇದೆ, ಮತ್ತೆ ಮೊಟ್ಟೆಗಳೆಲ್ಲ ಸರಿಗಿದೆ? ಮೊಟ್ಟೆಗಳು ಚೆನ್ನಾಗಿದೆ, ಎಲ್ಲ ಅವ್ರದ್ದು ಕೌಂಟಿಂಗ್ ಚೆನ್ನಾಗಿದೆ, ನಂದು ಚೆನ್ನಾಗಿದೆ, ಇಬ್ರು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ, ಮತ್ತೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಮ್ಯಾಮ್. ಓಕೆ. ಹಂಗಂದ್ರೆ ನಿಮ್ದೆಲ್ಲ ರಿಪೋರ್ಟ್ಸ್ ಗಳನ್ನ ಕಳಿಸಿ ಅಮ್ಮ ನಮ್ಮ ವರದಾನ ಫರ್ಟಿಲಿಟಿ ಸೆಂಟರ್ಗೆ, ಅದ್ ನೋಡ್ಕೊಂಡು ಬೇಕಾದ್ರೆ ನಿಮ್ಗೆ ಚಿಕಿತ್ಸೆ ನೀಡೋಣ. ಬೇಕಾದ್ರೆ ನೀವು ಇನ್ನೂ 1 or 2 ಸೈಕಲ್ಸ್ ಟ್ರೈ ಮಾಡಬಹುದು IUI ಸೈಕಲ್ಸ್ ನ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಎನ್ನ ವೀಕ್ಷಕರೇ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀವು ಕೂಡ ನೇರವಾಗಿ ಕರೆಯನ್ನ ಮಾಡಬಹುದು. ನೀವು ಕರೆ ಮಾಡಬೇಕಾದಂತ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ. ಹಲೋ, ನಮ್ಮ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು ತಿಳಿಸಿ. ನಾಗರತ್ನಮ್ಮ ಅಂತೇಳಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಮ್ಮ? ಮಾಲೂರಿಂದ. ವೈಭವಿ ಮೇಡಮ್ ಇದಾರೆ, ನಿಮ್ಮ ಪ್ರಶ್ನೆ ತಿಳಿಸಿಮ್ಮ. ಮೇಡಮ್, ನಮ್ಮ ಮಗಳಿಗೆ 3 ವರ್ಷ ಆಯ್ತು ಮದುವೆ ಆಗಿ, ಆದ್ರೆ ಏನು ಡೇಟ್ ಎಲ್ಲ ಕರೆಕ್ಟ್ ಆಗ್ತಿಲ್ಲ, ಯಾವ ತೊಂದ್ರೆ ಇಲ್ಲ. ಓಕೆ. ಒಂದೊಂದ್ ಸಾರಿ 2 ತಿಂಗಳ 3 ತಿಂಗಳ ಆಗಿ ಡೇಟ್ ಆಗ್ಬಿಡ್ತಾಳೆ. ಚೆಕ್ ಮಾಡ್ಬೇಕಾದ್ರೆ ಒಂದ್ಸಾರಿ +1 ಬಂದಿತ್ತು, ಆವಾಗ ಆಗ್ಬಿಟ್ಟಿಲ್ಲ, ಏನು ಅದಕ್ಕೆ ಕೇಳ್ತಾ ಇದ್ರೆ ಮೇಡಮ್. ಓ ಹೌದಾ, ಎಷ್ಟು ವಯಸ್ಸಮ್ಮ ನಿಮ್ ಮಗಳಿಗೆ? 22. ಚಿಕ್ಕ ವಯಸ್ಸಿದೆ. ಸೊ ಮೇಡಮ್, ಪ್ರೆಗ್ನೆನ್ಸಿ ಬಂದಿತ್ತಾ, 2 ಲೈನ್ ಬಂದಿತ್ತಾ ಒಂದ್ಸಲ? ಇಲ್ಲ ಮೇಡಮ್, 1 ಮತ್ತೆ +2 ಅಂತ ಬಂದಿತ್ತು. ಓಕೆ ಓಕೆ. ಆಮೇಲೆ 2 ತಿಂಗಳ 3 ತಿಂಗಳ ಆಗಿ ಡೇಟ್ ಆಗ್ಬಿಡ್ತಾಳೆ ಮೇಡಮ್. 2 ತಿಂಗಳ 3 ತಿಂಗಳ ಆದ್ಮೇಲೆ ಹಾಕ್ತಾರೆ? ಹೌದು ಮೇಡಮ್. ರೆಗ್ಯುಲರ್ ಆಗಿ ಇಲ್ಲ. ಓಹೋ, ಇಲ್ಲ ಮೇಡಮ್. ಓಕೆ ಓಕೆ. ಒಂದ್ಸಲ ನೀವು ಬಂದು ಹೋಗ್ತೀರಾ ಮಾಲೂರಿಂದ? ನಮ್ದು ಬಾನಸ್ವಾಡಿ ಬ್ರಾಂಚ್ ಹತ್ರ ಆಗುತ್ತೆ, ಟಿನ್ ಫ್ಯಾಕ್ಟರಿ ಆದ್ಮೇಲೆ. ಬಾನಸ್ವಾಡಿ ವರ್ಧಾನ್ ಫರ್ಟಿಲಿಟಿಗೆ ಒಂದ್ಸಲ ಭೇಟಿ ಕೊಡಿ, ಒಂದ್ಸಲ ಸ್ಕ್ಯಾನ್ ಮಾಡ್ಬಿಟ್ಟು ಸೂಕ್ತ ಮೆಡಿಸಿನ್ಸ್ ಕೊಡೋಣಂತೆ, ಸರಿ ಹೋಗುತ್ತೆ, ಏನ್ ತೊಂದ್ರೆ ಇಲ್ಲ. 3 ವರ್ಷ ಆಗೋಗ್ಬಿಟ್ಟಿದೆಲ್ಲ, ಇನ್ನೂ ವೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಬಂದ್ಬಿಡಿ ಒಂದ್ಸಲ ತೋರಿಸಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ, ಮಾತನಾಡ್ಸೋಣ. ಹಲೋ, ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಉಮಾ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ರಮ್ಮ? ನಾವು ಮರೇಮ್ನಳ್ಳಿಯಿಂದ ಮಾಡ್ತಿದ್ದೀವಿ. ಡಾಕ್ಟರ್ ಇದಾರೆ, ಮಾತನಾಡಿ ಮಾ. ಹಾ ಮೇಡಮ್. ನಮಸ್ತೆ ಉಮಾ ಅವರೇ, ಮಾತಾಡಿ. ಹಲೋ. ನಮಸ್ತೆ, ಮಾತಾಡಿ. ಮೇಡಮ್, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ. ಮಾತಾಡಿ ಮಾ, ಕೇಳಿಸ್ತಾ ಇದೆಯಾ ಈಗ? ನಮಸ್ತೆ ಮೇಡಮ್. ಹಾ ನಮಸ್ತೆ, ಮಾತಾಡಿ. ಮೇಡಮ್, ನಮಗೆ ಮದುವೆ ಆಗಿ 10 ವರ್ಷ ಆಯ್ತು ಮೇಡಮ್. ಓಕೆ. ಮಕ್ಕಳಾಗಿಲ್ಲ. ಓ ಓಕೆ. ಹಾ ಮೇಡಮ್, ಇಲ್ಲಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಾಂತಿದೀವಿ ಮೇಡಮ್. ನಾವು ಇಲ್ಲಿವರೆಗೂ ಏನೇನ್ ಟ್ರೀಟ್ಮೆಂಟ್ ತಗೊಂಡಿದ್ದೀರಮ್ಮ? ಅವರು ಟೂಬ್ ಸ್ಕ್ಯಾನ್ ಮಾಡಿದ್ರು, ಅದೆಲ್ಲ ಟ್ಯೂಬ್ ಎಲ್ಲ ಕ್ಲೀನ್ ಆಯ್ತು ಅಂತ ಹೇಳಿದ್ರು. ಓಕೆ. ನಾವು ಬೇರೆ ಡಾಕ್ಟರ್ ಹತ್ರ ಹೋದಾಗ ಅವ್ರೇನು ಟ್ಯೂಬ್ ಏನೋ ಕ್ಲೀನ್ ಮಾಡ್ಸಿದ್ದಿಲ್ಲ ಮೇಡಮ್ ನಮ್ಗೆ. ಇವ್ರ ಹತ್ರ ಹೋದ್ರೆ ಟ್ಯೂಬ್ ಫಸ್ಟ್ ಟ್ಯೂಬ್ ಕ್ಲೀನ್ ಮಾಡ್ಸ್ಕೊಂಡು ನಮ್ಮ ಹತ್ರ ಟ್ರೀಟ್ಮೆಂಟ್ ಗೆ ಬರ್ರಿ ಅಂತ ಹೇಳಿದ್ರು. ಮಾಡ್ಸ್ಕೊಂಡು ಹೋದ್ರಿ, ಎಲ್ಲ ಕ್ಲಿಯರ್ ಆಯ್ತಂದ್ರು. ಮತ್ತೆ ಒಂದ್ಸರಿ ಮಾತ್ರ ಎಗ್ ರಿಲೀಸ್ ಆಗ್ತಾ ಇಲ್ಲ ಅಂತ ಅಂದ್ರು. ಮತ್ತೆ 2 ದಿನಕ್ಕೆ ಒಂದ್ಸರಿ ಸ್ಕ್ಯಾನ್ ಕರಿತಿದ್ರು ಮೇಡಮ್, ಹೋಗ್ತಿದ್ದೆ. ಓಕೆ. ಮತ್ತೆ ಈಗ ಚೆನ್ನಾಗಿ ರಿಲೀಸ್ ಆಗ್ತಾವ ಅಂತ ಹೇಳ್ತಿದ್ರು ಮೇಡಮ್ ಅವರು. ಈಗ ನಮ್ಮ ಮನೆಯವರು ಮತ್ ಸ್ವಲ್ಪ ಡ್ರಿಂಕ್ಸ್ ಸ್ಟಾರ್ಟ್ ಮಾಡಿದಾರೆ ಮೇಡಮ್. ಓಕೆ. ಡೈಲಿ ಡ್ರಿಂಕ್ಸ್ ಮಾಡ್ತಿದ್ದಾರೆ, ಹಂಗಾಗಿ ಟ್ರೀಟ್ಮೆಂಟ್ ಸ್ವಲ್ಪ ಸ್ಟಾಪ್ ಮಾಡಿದೀನಿ ಮೇಡಮ್ ನಾನು. ಓಕೆ. ಅದೇ ನಿಮ್ದು ಟ್ಯೂಬ್ ಕ್ಲಿಯರ್ ಇದೆ, ಈಗ ಮೊಟ್ಟೆಗಳು ರಿಲೀಸ್ ಆಗ್ತಾ ಇದೆ, ಬಟ್ ನಿಮ್ಮ ಇದು ನಿಮ್ಮ ಯಜಮಾನರು ವೀರ್ಯಾಣು ಕೌಂಟ್ ಎಲ್ಲ ಕರೆಕ್ಟ್ ಆಗಿದೆಯಾ? ಅದು ಕೌಂಟಿಂಗ್ ಸ್ವಲ್ಪ ಸುಸ್ತಿದಾವ ಅಂತ ಹೇಳಿದ್ರು ಮೇಡಮ್. ಹಂಗಂದ್ರೆ ನಿಮ್ಗೆ IUI ಸೂಕ್ತ. ನೀವು ನಮ್ಮ ವರದಾನ ಫರ್ಟಿಲಿಟಿ ಸೆಂಟರ್ಗೆ ಬನ್ನಿ, ಅದರಲ್ಲಿ ನಿಮ್ಗೆ ಏನು ಪರೀಕ್ಷೆ, ಮತ್ತೆ ನಿಮ್ಮ ಹಸ್ಬೆಂಡ್ ಅನ್ನು ಕರ್ಕೊಂಡ್ ಬನ್ನಿ, ಜೊತೆಲಿ ಅವಾಗ ಕೌನ್ಸಿಲಿಂಗ್ ಮಾಡೋಣ. ಸೊ ಇಬ್ಬರಿಗೂ ಕೌನ್ಸಿಲಿಂಗ್ ಮಾಡಿದಾಗ ಅವರಿಗೆ ಡ್ರಿಂಕ್ಸ್ ಅವಾಯ್ಡ್ ಮಾಡ್ಬೇಕು ಅಂತಾನು ಹೇಳೋಣ. ಸೊ ಅವಾಗ ಅವರು ಅದರಲ್ಲಿ ಇಂಟ್ರೆಸ್ಟ್ ತೋರಿಸಿ ಬೇಗ ಮಕ್ಕಳು ಮಾಡ್ಕೊಡೋಣ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಭೂತೇಶ್ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಿರಿಯರ್ ತಾಲೂಕು ಜಗಣಿ ಹೋಗ್ಲಿ ಗೊಲ್ಲಾರ್ಕು. ವೈಭವಿ ಮೇಡಮ್ ಇದಾರೆ, ಮಾತನಾಡಿ ಸರ್. ಓಕೆ ಮೇಡಮ್. ನಮಸ್ತೆ ಸರ್, ಹೇಳಿ ಸರ್. ಮೇಡಮ್, ನಮ್ಮ ಮದುವೆ ಆಗಿ 2 ವರ್ಷ ಆಯ್ತು. ಓಕೆ ಸರ್. ನಮಗೂ ಸ್ವಲ್ಪ ಹಿಂಗೆ ಮೊನ್ನೆ ಮಕ್ಕಳು ಪ್ರಾಬ್ಲಮ್. ಟೆಸ್ಟ್ ಮಾಡಿಸಿದೀರಾ ಸರ್? ನಿಮ್ದು ಸ್ಪರ್ಮ್ ಟೆಸ್ಟ್ ಮಾಡಿಸಿದೀರಾ?
ಮೇಡಮ್ ಮೊನ್ನೆ ನಿನ್ನೆ ಇಲ್ಲ ಮೊನ್ನೆ ದಿನ ಮಾತ್ರ ಹಾಸ್ಪಿಟಲ್ ಕರ್ಕೊಂಡು ಚೆಕ್ ಮಾಡ್ಸಿದೀವಿ. ಯಾರಿಗೆ? ನಿಮ್ ವೈಫಿಗೆ ಚೆಕ್ ಮಾಡಿಸಿದ್ರ ಅಥವಾ ನೀವು ಚೆಕ್ ಮಾಡಿಸ್ಕೊಡ್ರ? ಇಲ್ಲ ಮೇಡಮ್, ಇಲ್ಲಿ ನರ್ಸಿಂಗ್ ರೂಮ್ ಹತ್ರ ಹೋಗಿ ಚೆಕ್ ಮಾಡ್ತಿದ್ವಿ. ಹಾ ಹಾ, ಸೊ 2 ವರ್ಷ ಆಗಿದೆ ಅಂದ್ಮೇಲೆ ನೀವು ಕ್ಲಿನಿಕ್ಗೂ ಅಥವಾ ನರ್ಸಿಂಗ್ ಹೋಮ್ಗಿಂತ ಬೆಟರ್ ಒಂದು ಫರ್ಟಿಲಿಟಿ ಸೆಂಟರ್ಗೆ ಹೋಗಿ. ಫರ್ಟಿಲಿಟಿ ಸೆಂಟರ್ ಅಲ್ಲಿ ಕೊಡುವಂತ ಟ್ರೀಟ್ಮೆಂಟ್ಗೂ ಒಂದು ನರ್ಸಿಂಗ್ ಹೋಮ್ ನಲ್ಲಿ ಮಕ್ಕಳಿರ್ಲಾರ್ದ ಮಕ್ಕಳಿಗೆ ಇರ್ಲಾರ್ದಂತ ಟ್ರೀಟ್ಮೆಂಟ್ ಕೊಡೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಸೊ ನೀವೆಲ್ಲಿ ಇರೋದು, ಯಾವ ಊರಂತ ಹೇಳಿದ್ರಿ? ಮೇಡಮ್ ನಮ್ಮ ಹಿರಿಯೂರ್ ತಾಲೂಕು ಜಗವಾಣಿ ಹೋಬಳಿ ಗೊರ್ಲಡ್ ಗ್ರಾಮ. ಸೊ ನಿಮ್ಗೆ ಸ್ಕ್ಯಾನ್ ಮಾಡಿಸಿರೋದಿದೆಯಲ್ವಾ, ರಿಪೋರ್ಟ್ಸ್ ಎಲ್ಲ ಇದೆಯಲ್ಲ ಮೇಡಮ್? ಇನ್ನು ಏನು ರಿಪೋರ್ಟ್ ಬಂದಿಲ್ಲ. ನಮ್ದೇನು ಪ್ರಾಬ್ಲಮ್ ಇಲ್ಲ, ತಿಂಗಳು ಆದ್ಮೇಲೆ 15 ದಿನ ಹೆಚ್ಚು ಕಮ್ಮಿ ವೇರಿಯೇಷನ್ ಆದ್ಮೇಲೆ ಹಿಂಗೆ ಡೇಟ್ ಆಗದ್ ಮೇಡಮ್. ಓಕೆ ಓಕೆ, ಅದು ರಿಪೋರ್ಟ್ ಬಂದ್ಮೇಲೆ ನಮ್ಗೆ ಸ್ಕ್ಯಾನ್ ನೀವು ವಾಟ್ಸ್ಆಪ್ ಮಾಡಕ್ ಆಗತ್ತಾ? ಅದೇ ನಿಮ್ಮ ಹೆಸರು? 22ನೇ ತಾರೀಕು ನಮ್ಗೆ ಬರಕ್ ಹೇಳಿದ್ದಾರೆ. ಓಕೆ, ಬೆಂಗಳೂರಿಗೆ ಬರಕ್ ಆಗತ್ತಾ ನಿಮ್ಗೆ? ಬರಕ್ ಆಗತ್ ಮೇಡಮ್. ನೀವು ಪಿರಿಯಡ್ ಆಗಿ ಸೆಕೆಂಡ್ ಡೇ ಅಥವಾ ಥರ್ಡ್ ಡೇಗೆ ಅದೇನೇನು ನಿಮ್ಮ ಹತ್ರ ರಿಪೋರ್ಟ್ಸ್ ಇದೆ ತಗೊಂಡ್ಬಿಟ್ಟು ನಮ್ಮ ಬೆಂಗಳೂರಿಗೆ ಬಂದು ತೋರಿಸಿ. ಸೊ ನಾವು ಟ್ರೀಟ್ಮೆಂಟ್ ಸೂಕ್ತ ಟ್ರೀಟ್ಮೆಂಟ್ ಕೊಡ್ತೀವಿ. ನಾವು ಈಗ ಆಯುಷ್ ಟಿವಿಯಿಂದ ಬಂದಿದ್ದೀರಂದ್ಮೇಲೆ 15% ನಿಮ್ಗೆ ಕಡಿಮೆ ಮಾಡ್ತೀವಿ, ಎಲ್ಲಾದ್ರಲ್ಲೂ ಡಿಸ್ಕೌಂಟ್ ಕೊಡ್ತೀವಿ. ಅದು ಒಂದು ಮಾಡ್ತಾ ಇದ್ದೀವಿ. ಆಯುಷ್ ಟಿವಿಯಿಂದ ಬಂದಿದ್ದೀರಂದ್ಮೇಲೆ ನಿಜ ನೀವು ಹಳ್ಳಿ ಭಾಗದಿಂದ ಬರ್ತೀರಿ, ನಿಮಗೆ ಗೊತ್ತಾಗುತ್ತೆ. ನಮಗೆ ಡೆಫಿನೆಟ್ಲಿ 15% ಎಲ್ಲಾದ್ರಲ್ಲೂ ಡಿಸ್ಕೌಂಟ್ ಕೊಡ್ತೀವಿ, ಬನ್ನಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ. ಹಲೋ. ಹಲೋ, ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಪವಿತ್ರ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಮ್ಮ? ನಾವು ಸುಗ್ಗೇನಹಳ್ಳಿಯಿಂದ ಕಾಲ್ ಮಾಡ್ತೀವಿ. ಡಾಕ್ಟರ್ ಇದಾರೆ, ಮಾತನಾಡಿ ಮಾ. ನಮಸ್ತೆ ಪವಿತ್ರ ಅವರೇ, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ, ಮಾತಾಡಿ ಮಾ. ಮೇಡಮ್ ನಮ್ಗೆ ಫಸ್ಟ್ ಪ್ರೆಗ್ನೆಂಟ್ ಆಗಿದ್ದೆ ಮೇಡಮ್ ನಾನು. ಓಕೆ. ಅದು 7 ಮಂತ್ ಅಲ್ಲಿ ಅಬೋರ್ಷನ್ ಆಯ್ತು ಮೇಡಮ್. ಓಕೆ. ಹಂಗಾಗಿ ಈಗ ಸೆಕೆಂಡ್ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿದ್ದೀವಿ ಮೇಡಮ್. ಅಂದ್ರೆ ಮೇಡಮ್ ಅವ್ರ ಸ್ಕ್ಯಾನಿಂಗ್ ಮಾಡಿದ್ರು ನೀರಿನ ಗುಳ್ಳೆ ಅದಾವ ಅಂತ ಹೇಳ್ತಿದಾರೆ ಮೇಡಮ್. ನೀರಿನ ಗುಳ್ಳೆ ಅಂದ್ರೆ PCOD ಸಮಸ್ಯೆ ಮಾ. ನೀವು ವೈಟ್ ಗೇನ್ ಏನಾದ್ರೂ ಆಗಿದ್ದೀರಾ? ಹಾ ಮೇಡಮ್, ವೈಟ್ ಗೇನ್ ಆಗಿದ್ದೀನಿ ಮೇಡಮ್. ಫಸ್ಟ್ ಗೆ ನಾನು 50 ಇದ್ದೆ, ಇವತ್ತು 60 ಆಗ್ಬಿಟ್ಟಿದ್ದೀನಿ ಮೇಡಮ್. ಅದೇ ನೀವು ರೆಗ್ಯುಲರ್ ಆಗಿ ವಾಕಿಂಗ್ ಮಾಡ್ಬೇಕಮ್ಮ. ರೆಗ್ಯುಲರ್ ಆಗಿ ವಾಕಿಂಗ್ ಮಾಡಿ ಪೀರಿಯಡ್ಸ್ ರೆಗ್ಯುಲರ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಈ ತರ ಪೀರಿಯಡ್ಸ್ ಇರೆಗ್ಯುಲರ್ ಆಗಿ ವೈಟ್ ಗೇನಿಂಗ್ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಇರತ್ತೆ. ಇದೇ ಮಂತ್ ಮೇಡಮ್ ಪೀರಿಯಡ್ಸ್ ಇನ್ ರೆಗ್ಯುಲರ್ ಆಗಿದ್ ಮೇಡಮ್. ಅಂದ್ರೆ 2 ಮಂತ್ ಗೆ ಡೇಟ್ ಆಗಿದೆ ಮೇಡಮ್. ಸೊ ಅದೇ ನೀವು ರೆಗ್ಯುಲರ್ ಆಗಿ ವಾಕಿಂಗ್ ಮಾಡಿಮ. ಸೊ ನೀವು ಇವತ್ತು ಶುರು ಮಾಡ್ತೀವ ವಾಕಿಂಗ್ ರೆಗ್ಯುಲರ್ ಆಗಿ ಮಾಡೋದು ಅಂದ್ರೆ ಅದ್ರ ಎಫೆಕ್ಟ್ 4-6 ತಿಂಗಳು ಆದ್ಮೇಲೆ ಕಾಣಿಸೋದು. ಸೊ ರೆಗ್ಯುಲರ್ ಆಗಿ ವಾಕಿಂಗ್ ಮಾಡ್ತು ಅಂದ್ರೆ ಸಮಸ್ಯೆನೇ ಇಲ್ಲ, ನಿಮ್ದು ಪೀರಿಯಡ್ಸ್ ರೆಗ್ಯುಲರ್ ಇರುತ್ತೆ, ಆಮೇಲೆ ಕನ್ಸೀವ್ ಆಗೋದಕ್ಕೂ ಈಸಿ ಆಗತ್ತೆ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ, ಮಾತನಾಡಿಸೋಣ. ಹಲೋ. ಹಲೋ ನಮಸ್ತೆ. ಹಲೋ ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ಸರ್ ನನ್ನ ಹೆಸರು ಮಂಜುನಾಥ್ ಅಂತ, ಇಲ್ಲಿ ಬೆಂಗಳೂರಿಂದ ಮಾಡ್ತೇವೆ ಮೇಡಮ್. ವೈಭವಿ ಮೇಡಮ್ ಇದಾರೆ, ಮಾತನಾಡಿ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್, ಬೆಂಗಳೂರಿಂದ ಯಾವ ಭಾಗದಿಂದ ಫೋನ್ ಮಾಡ್ತಾ ಇದ್ದೀರಾ? ನಾವು ಇಲ್ಲಿ ನಮ್ದು ಗುಲ್ಬರ್ಗ, ಇಲ್ಲಿ ಹೊಸಕೋಟೆ ಇದರಲ್ಲಿ ಮೇಡಮ್, ಫ್ಯಾಕ್ಟರಿ ಗೇಟ್ ಅಂತ. ಹೊಸಕೋಟೆ? ಹಾ ಮೇಡಮ್, ಇಲ್ಲಿ ಫ್ಯಾಕ್ಟರಿ ಗೇಟ್ ಅಲ್ಲಿ ಇದೆ. ಓಕೆ ಓಕೆ. ಸರ್ ನಮ್ಮ ಮಿಸಸ್ಗೆ ಇವತ್ತು 3 ಇಯರ್ಸ್ ಆಯ್ತು. ಓಕೆ. ಒಂದ್ ಮಗು ಆಗಿದೆ, ಇನ್ನು ನೆಕ್ಸ್ಟ್ ಮಗು ಇದು ಮಾಡ್ತಿದ್ವಿ ಮೇಡಮ್. 1.5 ತಿಂಗಳಿಗೆ ಒಂದ್ಸತಿ ಇದಾಗ್ತಾ ಇದೆ. ಓಕೆ. 2 ತಿಂಗಳು ಒಂದ್ಸತಿ ಸ್ಕ್ಯಾನಿಂಗ್ ಹೋದಾಗ ಕೇಳ್ದೆ, ಅವ್ರು ಅಂದ್ರು ನೀರ್ಗುಳ್ಳೆ ತರ ಇದಾಗಿದೆ, ಆಗೋ ಚಾನ್ಸಸ್ ಇದೆ, ದಪ್ಪ ಇದ್ದೀರಾ, ಸ್ವಲ್ಪ ವೇಟ್ ಕಡಿಮೆ ಮಾಡ್ರಿ ಅಂದ್ರು. ಓಕೆ. ಥೈರಾಯ್ಡ್ ಬೇರೆ ಆಗಿತ್ತು, ಅದು ಸ್ವಲ್ಪ ಥೈರಾಯ್ಡ್ ಇವಾಗ ನಾರ್ಮಲ್ ಆಗಿದೆ. ಒಟ್ಟ ಡೇಟ್ ಆಗಿಲ್ಲ ಮೇಡಮ್. ಈಗ ಮಗುಗೆ ಎಷ್ಟು ವರ್ಷ ಸರ್? 3 ವರ್ಷ ಮೇಡಮ್. 3 ವರ್ಷ ಅಂದ್ರೆ ಮತ್ತೆ ನೀವು ಟ್ರೈ ಮಾಡಬಹುದು. ನೀರ್ಗುಳ್ಳೆ ಇದೆ, ಥೈರಾಯ್ಡ್ ಪ್ರಾಬ್ಲಮ್ ಅಂತ ಹೇಳ್ತೀರಾ, ಇದು ಸ್ವಲ್ಪ ಸಮಸ್ಯೆನೇ. ಇದು ಮಗು ಆಗ್ಲಿಕ್ಕೆ ನೆಕ್ಸ್ಟ್ ಆಗ್ಲಿಕ್ಕೆ ಸಮಸ್ಯೆನೆ, ಮತ್ತೆ ನೀವು ಟ್ರೀಟ್ಮೆಂಟ್ ತಗೊಳ್ಳೇಬೇಕಾಗುತ್ತೆ. ಮತ್ತೆ ನೀವು ನ್ಯಾಚುರಲ್ ನಾನು ಹೀಗೆ ಟ್ರೈ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ನೀವು ಇಮಿಡಿಯೇಟ್ ನಿಮ್ಗೆ ಹೊಸಕೋಟೆ ಅಂದ್ರೆ ಬಾನಸವಾಡಿ ಬ್ರಾಂಚ್ ಹತ್ರ ಆಗುತ್ತೆ, ಟಿನ್ ಫ್ಯಾಕ್ಟರಿ ಹತ್ರನೇ. ಹಾ, ತುಂಬಾ ಹತ್ರನೇ ಬಾನಸವಾಡಿ. ನೀವು ಬಾನಸವಾಡಿ ಟಿನ್ ಫ್ಯಾಕ್ಟರಿ ಆದ್ಮೇಲೆ ಬಾನಸವಾಡಿಗೆ ಬರಬಹುದು, ಆರಾಮಾಗಿ ಬರಬಹುದು. ಬಸ್ ಇಟ್ಕೊಂಡು ಬನ್ನಿ. ನೀವು ಬಂದ್ರೆ ನಾವು ಅದೇನು ನೀರ್ಗುಳ್ಳೆ ಜಾಸ್ತಿ ಪ್ರಮಾಣದಲ್ಲಿನಾ, ಕಡಿಮೆ ಪ್ರಮಾಣದಲ್ಲಿದೆನಾ, ಥೈರಾಯ್ಡ್ ಯಾವ ಲೆವೆಲ್ ಅಲ್ಲಿ ಇದೆ, ಒಂದ್ಸಲ ಮತ್ತೊಂದ್ಸಲ ಟೆಸ್ಟ್ಗಳು ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಸೂಕ್ತ ಚಿಕಿತ್ಸೆ ಕೊಡ್ತೀವಿ. 2ನೇ ಮಗು ಆರಾಮ್ಸೆ ಆಗುತ್ತೆ, ತೊಂದರೆ ಇಲ್ಲ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಇದೆ, ಮಾತನಾಡಿಸೋಣ. ಹಲೋ. ಹಲೋ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಿ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ನಂಜನಗೂಡಿಂದ. ಡಾಕ್ಟರ್ ಇದಾರೆ, ಮಾತನಾಡಿ ಮಾ. ಕೊಡಿ ಮ್ಯಾಮ್. ನಮಸ್ತೆ ಲಕ್ಷ್ಮಿ ಅವರೇ, ಮಾತಾಡಿ. ನಮಸ್ತೆ ಮ್ಯಾಮ್. ನಮಸ್ತೆ, ಮಾತಾಡಿ. ನಮ್ಗೆ 9 ವರ್ಷ ಆಯ್ತು ಮದುವೆ ಆಗಿ. ಓಕೆ.
ಮಕ್ಕಳೇ ಇಲ್ಲ, ನಾವು ಸುಮಾರ್ ಕಡೆ ತೋರಿಸಿ ಎಲ್ಲ ಮಾಡಿ ಟೆಸ್ಟ್ ಎಲ್ಲ ಮಾಡ್ತಿದೀವಿ, ಅದು ಏನು ಪ್ರಾಬ್ಲಮ್ ಇದೆ ಇಲ್ಲ ಅಂತ ಹೇಳ್ತಾರೆ, ಆದ್ರೂ ಆಗಿಲ್ಲ. ಥೈರಾಯ್ಡ್ ಪ್ರಾಬ್ಲಮ್ ಒಂದ್ ಸ್ವಲ್ಪ ಐತೆ, 25 mg ಮಾತ್ರ ತಗೋತಾ ಇದೀನಿ. ಅದು ಆಗುತ್ತೆ ಆಗಲ್ವಾ, ಟಿವಿ ನೋಡ್ತಾ ಇದ್ನಲ್ಲ ಅವಾಗ ಅದಕ್ಕೆ ಕರೆ ಮಾಡಿದೆ ಮ್ಯಾಮ್. ಆಗತ್ತೆ, ಡೆಫಿನೆಟ್ ಆಗಿ ಆಗತ್ತೆ. ನೀವ್ ಇಲ್ಲಿ ತನಕ ಏನೇ ಟ್ರೀಟ್ಮೆಂಟ್ ಗಳು ತಗೊಂಡಿದ್ದೀರಾ? ಅದೇ ಥೈರಾಯ್ಡ್ ಒಂದೇ ತಗತಾ ಇರೋದು. ಓಕೆ, ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗ್ತೀರಾ ನೀವು? ಅದನ್ನ ಅದು ಕರೆಕ್ಟ್ ಆಗಿ ಆಗ್ತಾ ಇದೀನಿ ಮ್ಯಾಮ್. ಓಕೆ, ನಿಮ್ದು ಥೈರಾಯ್ಡ್ ಕರೆಕ್ಷನ್ ಅಲ್ಲಿ ಇದೆ ಹಂಗಂದ್ರೆ, ಮತ್ತೆ ಪೀರಿಯಡ್ಸ್ ಹೇಳಿ. 25 mg ಮಾತ್ರ ತಗತಾ ಇದೀನಿ. ಓಕೆ, ಅದು ನಿಮ್ಗೆ ಕರೆಕ್ಟ್ ಆಗಿರತ್ತೆ. ಮತ್ತೆ ಪೀರಿಯಡ್ಸ್ ರೆಗ್ಯುಲರ್ ಇದೆ ಅಂತ ಅಂದ್ರೆ ನಿಮ್ದು ಒಂದು ಅದನ್ನ ಸರಿಯಾಗಿ ಆಗ್ತಾ ಇದೀನಿ. 15 ದಿನಕ್ಕೊಂದ್ಸತಿ ಆಯ್ತೀವಿ, ಇವಾಗ ತೋರಿಸ್ತದಿಂದ ಕರೆಕ್ಟ್ ಆಗಿ ಆಗ್ತಾ ಇದೀನಿ. ಓಕೆ, ದಪ್ಪ ಇದೀರಾ ಏನಾದ್ರು? ಇಲ್ಲ ಇಲ್ಲ, ದಪ್ಪ ಏನಿಲ್ಲ, 47 kg ಇದೀನಿ. ಓಕೆ, ಹಂಗಂದ್ರೆ ಸರಿ ಇದೀರಾ. ಎಷ್ಟು ಏಜ್ ನಿಮಗೆ ಪವಿತ್ರ ಅವರು? ನಮ್ಗೆ ಒಂದ್ 29-30 ಐತೈತೆ. ಓಕೆ ಓಕೆ, ಫೈನ್, ತೊಂದ್ರೆ ಇಲ್ಲಮ್ಮ. ನಿಮ್ ಪೀರಿಯಡ್ಸ್ ರೆಗ್ಯುಲರ್ ಇದೆ, ಥೈರಾಯ್ಡ್ ಕರೆಕ್ಷನ್ ಆಗಿದೆ, ಮತ್ತೆ ಥೈರಾಯ್ಡ್ ಕರೆಕ್ಟ್ ಆಗಿದೆಯಾ ಮೇಡಮ್? ಕರೆಕ್ಟ್. ಅಂದ್ರೆ ನೀವು 25 μg ತಗೋತಾ ಇದೀರಾ ಅಂತ ಅಂದ್ರೆ, ಒಂದ್ಸತಿ 3 ತಿಂಗಳಾದ ನಂತರ T3, T4, TSH ನ ಖಾಲಿ ಹೊಟ್ಟೆಲ್ ಮಾಡಿಸ್ಬೇಕಾಗತ್ತೆ. ಸೊ ಅದ್ರಲ್ಲಿ ಅದು ವ್ಯಾಲ್ಯೂಸ್ ಎಲ್ಲ ವಿತ್ ಇನ್ ಲಿಮಿಟ್ಸ್ ಅಲ್ಲೇ ಇದ್ದಾಗ ನಿಮ್ಗೆ ಕರೆಕ್ಷನ್ ಇದೆ ಅಂದ್ರೆ ಕರೆಕ್ಟ್ ಆಗಿದೆ ಅಂತ ಅರ್ಥ. ಯು ಥೈರಾಯ್ಡ್ ಸ್ಟೇಟ್ ಅಲ್ಲಿ ಇರ್ತೀರ, ಸೊ ಅದರಿಂದ ನಿಮ್ಗೆ ಏನು ಫರ್ಟಿಲಿಟಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ. ಇನ್ನು ವೈಭವಿ ಮೇಡಮ್, ವರ್ಧನ ಐವಿಎಫ್ ಸೆಂಟರ್ ಅಂತ ಬಂದಾಗ ಎಷ್ಟೋ ಜನ ಬಂದು ಚಿಕಿತ್ಸೆಯನ್ನ ಪಡಿತಾರೆ, ಒಂದು ಮಗುವನ್ನ ಪಡ್ಕೊಂಡು ಹೋಗ್ತಾರೆ, ರಿಸಲ್ಟ್ ಹೇಗಿದೆ ವರ್ಧನ ಐವಿಎಫ್ ಸೆಂಟರ್ದು? ರಿಸಲ್ಟ್ ಬಗ್ಗೆ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ ನನ್ಗೆ ವರ್ಧನ್ ಬಗ್ಗೆ. ನಮ್ಮಲ್ಲಿ ಲೈಕ್ ಎಲ್ಲ ಫೆಸಿಲಿಟೀಸ್ ಇದೆ. ನಾವು ಫಸ್ಟ್ ನ್ಯಾಚುರಲ್ ಕನ್ಸೆಪ್ಷನ್ ಮಾಡ್ತೀವಿ, ಬಂದ ತಕ್ಷಣ ನಾವು IVF ಮಾಡ್ಕೊಳ್ಳಿ ಅಂತ ನಾವು ಯಾರಿಗೂ ಹೇಳೋದಿಲ್ಲ. ಅವ್ರದ್ದು ಏಜು, ಅವ್ರದ್ದು ಕ್ವಾಲಿಟಿ, ಕ್ವಾಂಟಿಟಿ, ಬ್ಲಡ್ ಟೆಸ್ಟು, ಅವ್ರದ್ದು 7 ಅನಲೈಸಿಸ್ ರಿಪೋರ್ಟ್ ಮಾಡಿ, ಅವ್ರದ್ದು ಏಜು, ಅವ್ರದ್ದು ವಯೋಮಿತಿ ಎಷ್ಟಿದೆ ಅದನ್ನೆಲ್ಲ ಅನಲೈಸ್ ಮಾಡಿಕೊಂಡು ಡಾಕ್ಟರ್ ಡಿಸೈಡ್ ಮಾಡ್ತಾರೆ ಇವರಿಗೆ ನ್ಯಾಚುರಲ್ ಹೋಗೋದು ಬೆಟರಾ ಅಥವಾ IUI ಹೋಗೋದು ಬೆಟರಾ ಅಥವಾ ಏನಾದರೂ ಪ್ರಾಬ್ಲಮ್ ಇದ್ರೆ ಲ್ಯಾಪ್ರೋಸ್ಕೋಪಿ ಮಾಡೋದು ಬೆಟರಾ. ಲ್ಯಾಪ್ರೋಸ್ಕೋಪಿ ಮಾಡಿದ ಮೇಲೆ ಎಷ್ಟು ಮಂತ್ಸ್ ಅವ್ರು ವೇಟ್ ಮಾಡಬೇಕು, ಎಷ್ಟು ಮಂತ್ಸ್ ವೇಟ್ ಮಾಡಿದ್ಮೇಲೆ ಏನು ಟ್ರೀಟ್ಮೆಂಟು ಮಾಡಬೇಕು, ಕೊನೆಗೆ ಲಾಸ್ಟ್ ನಾವು IVF ಅನ್ನ ಸಜೆಸ್ಟ್ ಮಾಡ್ತೀವಿ. IVF ಮಾಡಬೇಕಾದ್ರೆ ಇಲ್ಲಿ ಒಂದು ಟೀಮ್ ವರ್ಕ್, ಇಲ್ಲಿ ಲೈಕ್ ನಮ್ಮ ಕ್ಲಿನಿಷಿಯನ್ ಇರ್ತಾರೆ, ನಮ್ಮ ಎಂಬ್ರಾಲಜಿ ಟೀಮ್ ಇರ್ತಾರೆ, ಸ್ಟಾಫ್ ನರ್ಸ್, ಇಂಜೆಕ್ಷನ್ ಕೊಡೋ ಸ್ಟಾಫ್ ನರ್ಸ್ ಇರ್ತಾರೆ, ಪ್ರತಿಯೊಂದು ಇಂಚು ತುಂಬ ಕೂಲಂಕುಷವಾಗಿ ನಾವು ಮಾಡ್ತೀವಿ. ಇದರಿಂದ ನಮ್ಮಲ್ಲಿ ರಿಸಲ್ಟ್ಸ್ ತುಂಬ ಹೈ ರೇಂಜಲ್ಲಿ ಇದೆ. ಮೊದಲು ನಮಗೆ 50, 60, 70, 80 ಈಗ 95% ವರೆಗೂ ಹೋಗಿದೆ. ನಾವು ಮತ್ತೆ ನೆಗೆಟಿವ್ ಬಂದ ತಕ್ಷಣ, ಇದೇನಕ್ಕೆ ನೆಗೆಟಿವ್ ಬಂದಿದೆ, ಆ ಪೇಷೆಂಟ್ ನಾವು ಬಿಡೋದಿಲ್ಲ ನೆಗೆಟಿವ್ ಬಂದವ್ರನ್ನ, ಮತ್ತೆ ಅವರೇ ನಮಗೆ ಇಂಪಾರ್ಟೆಂಟು. ಪಾಸಿಟಿವ್ ಆಗಿರೋರು ಮಗು ಮಾಡ್ಕೊಳ್ತಾರೆ, ಮಗು ಮಾಡ್ಕೊಂಡು ಹ್ಯಾಪಿಯಾಗಿರ್ತಾರೆ, ನೆಗೆಟಿವ್ ವೆರಿ ಇಂಪಾರ್ಟೆಂಟ್. ಅವ್ರು ನಮ್ಮ ಬಂಧುಗಳನ್ನ, ಅವ್ರು ನಾವು ಬಿಡೋದೇ ಇಲ್ಲ, ಮತ್ತೆ ಕರಿತೀವಿ, ಏನು ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ ಎಲ್ಲಿ ಆಗಿದೆ, ಎಂಬ್ರಿಯೋ ಕ್ವಾಲಿಟಿನಲ್ಲಿ ಪ್ರಾಬ್ಲಮ್ ಇತ್ತು ಅಥವಾ ಲೈನಿಂಗ್ನಲ್ಲಿ ಪ್ರಾಬ್ಲಮ್ ಇತ್ತು. ಮತ್ತು ಆಡಿಟಿಂಗ್ ಮಾಡ್ತೀವಿ ನಾವು, ಎಂಬ್ರಾಲಜಿ ಟೀಮ್ನ ಕರಿತೀವಿ, ಡಾಕ್ಟರ್ಸ್ನ ಕೂಡ್ತೀವಿ, ನಾವು ಕೌನ್ಸಿಲರ್ ಆಗಿ ನಾನು ಕೌನ್ಸಿಲಿಂಗ್ ಮಾಡಬೇಕು ಪೇಷೆಂಟ್ಗೆ, ಏನಕ್ಕೆ ನೆಗೆಟಿವ್ ಆಯಿತು, ಮುಂದೆ ಏನು ಸ್ಟೆಪ್ ತೊಗೊಳ್ಬೇಕಾಗಿದೆ, ಏನು ಮಾಡಬೇಕಾಗಿದೆ, ನೀವು ಮಾನಸಿಕವಾಗಿ ಹೇಗಿರಬೇಕಾಗಿದೆ, ಫಿಸಿಕಲಿ ಹೇಗಾಗಿರಬೇಕಾಗಿದೆ, ಫೈನಾನ್ಷಿಯಲಿ ಹೇಗಿರಬೇಕಾಗಿದೆ, ಇದನ್ನೆಲ್ಲ ಒಂದು ಬ್ಯಾಲೆನ್ಸ್ ಮಾಡೋದು ಭಾಳ ಇಂಪಾರ್ಟೆಂಟು ನೆಗೆಟಿವ್ ಆಗಿರೋರಿಗೆ, ಯಾಕಂದರೆ ಅವರು ಕುಗ್ಗಿಬಿಟ್ಟಿರ್ತಾರೆ, ಅಂಥವ್ರು ನಮಗೆ ಭಾಳ ಇಂಪಾರ್ಟೆಂಟು. ಸೊ ನಾನು ನಿಮಗೆ ಕೇಳ್ಕೊಳ್ಳೋದು ಎಷ್ಟೇ ಅಂತಂದರೆ, ನೀವು ನೆಗೆಟಿವ್ ಆದಾಗ ನಿಜವಾಗ್ಲೂ ನೀವು ಕುಗ್ಗುತ್ತೀರ, ಕುಗ್ಗಿ ಹೋದ್ಮೇಲೆ ನೀವು ಮನೆಯಲ್ಲೇ ಇರಲಿಕ್ಕೆ ಹೋಗಬೇಡಿ, ಮತ್ತೆ ದಯವಿಟ್ಟು ನಮ್ಮನ್ನ ಕಂಡು ಬಂದು ಮೀಟ್ ಆಗಿ ನೆಗೆಟಿವ್ ಆಗಲಿಕ್ಕೆ ರೀಸನ್ ಏನು ಹುಡುಕೊಳ್ಳೋಣ ಅಂತ. ಮತ್ತೊಂದು ಅವಕಾಶ ಕೊಡಿ, ಎಲ್ಲಿ ಎಲ್ಲಿ ಪ್ರಾಬ್ಲಮ್ ಇದೆ ಅದನ್ನು ಆ ಪ್ರಾಬ್ಲಮ್ನ ಹುಡ್ಕೊಂಡು ಮತ್ತೆ ಪಾಸಿಟಿವ್ ದಿಕ್ಕಿಗೆ ಹೋಗೋಣಂತೆ. ನೀವು ಅವಕಾಶ ಕೊಟ್ಟಾಗ, ಸಮಯ ಕೊಟ್ಟಾಗ ಪಾಸಿಟಿವ್ ಆಗಲಿಕ್ಕೆ ಸಾಧ್ಯ. ಅಲ್ಲಿಗೆ ನಂದು ಮುಗಿತು, ನೆಗೆಟಿವ್ ಆಯಿತು, ಕ್ಲೋಸ್ ಚಾಪ್ಟರ್, ಆ ಥರ ಇಲ್ಲ. ಪ್ರತಿಯೊಬ್ಬರಿಗೂ ಅವ್ರದೇ ಆದಂಥ ಸಮಯನ ಬೇಕು ಪಾಸಿಟಿವ್ ಹುಡುಕ್ಲಿಕ್ಕೆ. ಒಬ್ಬರಿಗೆ ಫಸ್ಟ್ ಟೈಮ್ ಟ್ರಾನ್ಸ್ಫರ್ ಆದರೆ ಬರುತ್ತೆ, ಕೆಲವರಿಗೆ ಸೆಕೆಂಡ್ ಟೈಮ್ ಟ್ರಾನ್ಸ್ಫರ್ ಆದರೆ ಬರುತ್ತೆ, ಒಬ್ಬೊಬ್ಬರು 6-7 ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. 6-7 ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ 9 ಟ್ರಾನ್ಸ್ಫರ್ಗೆ ಅವ್ರು ಟ್ರಿಪ್ಲೆಟ್ಸ್ ಆಗಿದೆ, ಟ್ವಿನ್ಸ್ ಆಗಿದೆ, ಸಿಂಗಲ್ ಬೇಬಿ ಆಗಿದೆ. ಸೊ ಬಿ ಪಾಸಿಟಿವ್, ಬಿ ಆಪ್ಟಿಮಿಸ್ಟಿಕ್, ನಮಗೆ ಅವಕಾಶನ ಕೊಟ್ಟರೆ ಖಂಡಿತವಾಗಿ ನಿಮ್ಗೆ ಮಗುನ ಮಾಡಿ ಕೊಡ್ತೀವಿ. ಉತ್ತಮವಾದ ಮಾಹಿತಿ ವೈಭವಿ ಮೇಡಮ್. ಇನ್ನು ಡಾಕ್ಟರ್, ಮೊದಲನೇದಾಗಿ ಒಂದು ಹೆಣ್ಣು, ಒಂದು ದಂಪತಿಗಳು ಅಂತಲೇ ಹೇಳ್ಬೋದು, IVF ಚಿಕಿತ್ಸೆ ಅಂತ ಬಂದಾಗ ಒಂದು ಹೆಣ್ಣಿಗೆ ಯಾವ ರೀತಿಯಾದ ಪರೀಕ್ಷೆಗಳನ್ನ ಮಾಡ್ತೀರಾ? ಸಾಮಾನ್ಯವಾಗಿ IVF ಪ್ರಿಫರ್ ಆದಾಗ ಅವರಿಗೆ ಈ ಹೆಣ್ಣಿನ ಇದರಲ್ಲಿ ಅದೇ ಅವರ ಬ್ಲಡ್ ಕೌಂಟ್ ಹೇಗಿದೆ, ಮತ್ತೆ ಅವರ ಸಿರಾಲಜಿ ನೆಗೆಟಿವಿಟಿ ಇದೆಯಾ, ಮತ್ತೆ ಅವ್ರದ್ದು AMH ತುಂಬಾ ಇಂಪಾರ್ಟೆಂಟು.
ಇದರಲ್ಲಿ ಅವ್ರಿಗೆ ಎಷ್ಟು ಮೊಟ್ಟೆಗಳು ಬರುತ್ತೆ ಮತ್ತೆ ಅದರಲ್ಲಿ ಎಷ್ಟು ಮೊಟ್ಟೆಗಳು ಒಳ್ಳೆ ಕ್ವಾಲಿಟಿಗಳು ಅಂತ ಅದೆಲ್ಲ ತಿಳಿಸುತ್ತೆ AMH. ನಂತರ ಅವ್ರದ್ದು ನಾವು ಇಂಜೆಕ್ಷನ್ಸ್ ಕೊಡೋದ್ರಿಂದ ಅವರ ಇದು ಲಿವರ್ ಫಂಕ್ಷನ್ ಟೆಸ್ಟು, ರೀನಲ್ ಫಂಕ್ಷನ್ ಟೆಸ್ಟು, ಥೈರಾಯ್ಡು ಎಲ್ಲವನ್ನು ನಾವು ಪರೀಕ್ಷೆ ಮಾಡ್ತೀವಿ. ನಂತರ ಅವರ ಯಜಮಾನರಲ್ಲಿ ವೀರ್ಯಾಣು ಪರೀಕ್ಷೆ, ಶುಗರ್ ಪರೀಕ್ಷೆ ಅದನ್ನೆಲ್ಲ ನಾವು ಪರೀಕ್ಷೆ ಮಾಡ್ತೀವಿ. ನಂತರ ಅವರು ಪೀರಿಯಡ್ಸ್ ಆಗಿದ್ದ ಸೆಕೆಂಡ್ ಡೇಗೆ ಅವರು ಅವರನ್ನ ಕರಿತೀವಿ. ಅವರಿಗೆ ಸ್ಕ್ಯಾನ್ ಮಾಡಿ ಎಷ್ಟು ಮೊಟ್ಟೆಗಳಿದೆ ಈ ಮಂತಲ್ಲಿ ಅಂತ ತಿಳ್ಕೊತೀವಿ. ನಂತರ ಅವತ್ತಿಂದ ಒಂದು ಕಂಟಿನ್ಯೂಸ್ ಆಗಿ ಒಂದು 5-6 ದಿವಸದವರೆಗೂ ಇಂಜೆಕ್ಷನ್ಗಳನ್ನ ಕೊಡ್ತಾ ಹೋಗ್ತೀವಿ. ಸೊ ಮತ್ತೆ 6ನೇ ದಿವಸ ಕರೆದು ನಾವು ಕೊಟ್ಟಿರೋ ಇಂಜೆಕ್ಷನ್ಸ್ ಯಾವ ತರ ಎಫೆಕ್ಟ್ ಆಗಿದೆ ಅಂತ ಸ್ಕ್ಯಾನಿಂಗ್ ಮಾಡಿ ಮೊಟ್ಟೆಗಳ ಸೈಜ್ ಹೇಗಿದೆ ಅಂತ ತಿಳ್ಕೊಂಡು ಇದೇ ತರ ಚೆನ್ನಾಗಿ ಬೆಳೀತಾ ಇದೆ ಅಂತ ಅಂದ್ರೆ ಇನ್ನೊಂದು 2-3 ದಿವಸ ಕಂಟಿನ್ಯೂ ಮಾಡ್ತೀವಿ ಆ ಇಂಜೆಕ್ಷನ್ಸ್ನ. ನಂತರ ಅದು ಮೊಟ್ಟೆಗಳೆಲ್ಲ ಒಂದ್ ಸೈಜ್ಗೆ ಚೆನ್ನಾಗಿ ಬಂದ ನಂತರ ಅವ್ರನ್ನ ಅಡ್ಮಿಷನ್ ಮಾಡಿಕೊಂಡು ಅನಸ್ತೀಸಿಯ ಕೊಟ್ಟು ಮೊಟ್ಟೆಗಳನ್ನೆಲ್ಲ ತೆಗಿತೀವಿ. ಮೊಟ್ಟೆಗಳನ್ನ ತೆಗೆದ ತಕ್ಷಣ ಅವರ ಯಜಮಾನರು ವೀರ್ಯಾಣುನ ಹಾಕಿ ಭ್ರೂಣ ಮಾಡಿರ್ತೀವಿ. ಭ್ರೂಣ ಮಾಡಿ ಆ ಮಂತಲ್ಲೇ ಆ ಇದು ಎಂಡೋಮೆಟ್ರಿಯಮ್ ಲೈನಿಂಗ್ ಚೆನ್ನಾಗಿತ್ತು ಅಂದ್ರೆ ಫ್ರೆಶ್ ಟ್ರಾನ್ಸ್ಫರೇ ಮಾಡ್ತೀವಿ. ಇನ್ ಕೇಸ್ ಲೈನಿಂಗ್ ಚೆನ್ನಾಗಿಲ್ಲ ಅಂತಂದ್ರೆ ಫ್ರೋಸ್ ಮಾಡಿಬಿಟ್ಟು ನೆಕ್ಸ್ಟ್ ಮಂತ್ ಅವರನ್ನ ಕರೆದು ಲೈನಿಂಗ್ ಚೆನ್ನಾಗಿ ಬೆಳೆಸಿ ಆ ಲೈನಿಂಗು, ಆ ಲೆಂತು, ಕ್ವಾಲಿಟಿ ಮತ್ತೆ ಪ್ಯಾಟ್ರನ್ನು ಮತ್ತೆ ಬ್ಲಡ್ ಫ್ಲೋ ಎಲ್ಲ ಚೆನ್ನಾಗಿ ಬಂದಿದೆಯಾ ಅಂತ ಎಂಡೋಮೆಟ್ರಿಯಮ್ ಲೈನಿಂಗ್ ನೋಡ್ತೀವಿ. ನಂತರ ಅದು ಮೊಟ್ಟೆ ಭ್ರೂಣನ ನಾವು ಯೂಶ್ವಲಿ ಒಂದು 10ನೇ ದಿವಸ ಅಥವಾ 12ನೇ ದಿವಸ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಈ ತರ ಟ್ರಾನ್ಸ್ಫರ್ ಮಾಡಿದಾಗ ಮತ್ತೆ ಅವರನ್ನ ಕರಿತೀವಿ, ಇಷ್ಟು ದಿವಸ ಆದ್ಮೇಲೆ ನಾವು UPT ಟೆಸ್ಟ್ ಮಾಡ್ಕೋಬೇಕು ಅಂತ. ಸೊ ಅದರಲ್ಲಿ ಟೆಸ್ಟ್ ಮಾಡಿ ಅವರು ಪಾಸಿಟಿವ್ ಬಂತು ಅಂದ್ರೆ ನಂತರ ಫರ್ದರ್ ಫಾಲೋಅಪ್ ಮಾಡ್ತೀವಿ, ಅಂದ್ರೆ ಭ್ರೂಣ ಹೆಂಗ್ ಬೆಳೆದಿದೆ ಮತ್ತೆ ಅದು ಮಂತ್ಲಿ ಸ್ಕ್ಯಾನಿಂಗ್ ಬರಬೇಕಾಗತ್ತೆ. ಸೊ ಈ ತರ. ಓಕೆ ಡಾಕ್ಟರ್, ಇಷ್ಟೊತ್ತು ನಮ್ಮೊಂದಿಗೆ ಇದು ಉತ್ತಮವಾದ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದೀರಾ, ಧನ್ಯವಾದಗಳು. ಧನ್ಯವಾದಗಳು. ಇನ್ನು ವೈಭವಿ ಮೇಡಮ್, ಇಷ್ಟೊತ್ತು ನಮ್ಮೊಂದಿಗಿದ್ದು ಒಂದು ಒಳ್ಳೆಯ ಉತ್ತಮವಾದ ಮಾಹಿತಿನ ತಿಳಿಸ್ಕೊಡ್ರ ಜೊತೆ ಒಂದು ಕಾಲರ್ಸ್ಗೆ ಒಂದು ಸ್ಥೈರ್ಯವನ್ನು ಸಹ ತುಂಬುತ್ತಾ ಇದ್ದೀರಾ, ತುಂಬಾ ಧನ್ಯವಾದಗಳು. ಇನ್ನು ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಂಜಿತನದ ಕುರಿತಾಗಿ ಸಾಕಷ್ಟು ಪ್ರಶ್ನೆಯನ್ನ ಸಾಕಷ್ಟು ಜನ ಕೇಳಿದ್ರಿ, ಹಾಗೆ ಅದೇ ರೀತಿ ಉತ್ತರವನ್ನ ಪಡೆದುಕೊಂಡಿದ್ದೀರಾ. ನಿಮ್ಗೂ ಕೂಡ ಈ ರೀತಿ ಸಮಸ್ಯೆ ಕಾಡ್ತಾರೆ, ದಯವಿಟ್ಟು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ನಿಮ್ಗಾಗಿ ಒಂದು ಭರವಸೆಯ ಬೆಳಕು ಅಂದ್ರೆ ಈ ವರ್ಧನ್ IVF ಸೆಂಟರ್ ಅಂತಲೇ ಹೇಳ್ಬೋದು. ಟೋಟಲ್ ಆಗಿ 2 ಶಾಖೆಗಳಿದೆ, ಬೆಂಗಳೂರಿನ ರಾಜಾಜಿನಗರದಲ್ಲಿ ಒಂದು ಮತ್ತು ಬಾಣಸ್ವಾಡಿಯಲ್ಲಿ ಒಂದು. ಹಾಗಾಗಿ ಯಾವ ಒಂದು ಶಾಖೆ ಹತ್ತಿರವಾಗುತ್ತೋ ದಯವಿಟ್ಟು ಹೋಗಿ ಚಿಕಿತ್ಸೆಯನ್ನ ಪಡ್ಕೊಂಡು ಒಂದು ವರವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾರೆ ಆಯುಷ್ ವಾಹಿನಿ. ನಮಸ್ಕಾರ.